ಎಚ್ ಕೆ ರಂಗನಾಥ್ ಅಂತ ಕನ್ನಡದಲ್ಲಿ ಬಹಳ ಒಳ್ಳೆಯ ಲೇಖಕರು ಬರೆದ್ರು. ಈ ಕೆಲವು ವರ್ಷಗಳಿಂದ ತೀರ್ಕೊಂಡ್ರು. ನನಗೆ ಅತ್ಯಂತ ಆಪ್ತರಾದ ಗೆಳೆಯರವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿದ್ದ ಕೆಸಿ ಶಿವಪ್ಪ, ನಾನು ಮತ್ತೆ ರಂಗನಾಥ್ ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ವಿ. ಮಲ್ಲೇಶ್ವರದಲ್ಲಿದ್ದ ಅವರು ಮನೆಗೆ ಅದು ಎಷ್ಟು ಸಲ ಹೋಗಿದೀವೋ ಗೊತ್ತಿಲ್ಲ. ಅಲ್ಲಿ ಒಂದು ಘಟನೆ ನಡೀತು, ಅದನ್ನು ಹೇಳ್ತೇನೆ. ಈ ರಂಗನಾಥ್ ಮೈಸೂರು ಮಹಾರಾಜಾಸ ಕಾಲದಲ್ಲಿ ಓದಿದ್ದು. ಪ್ರೊಫೆಸರ್ ರಾಲೋ ಅವರೆಲ್ಲ ಅವ್ರ ಜ್ಞಾಪಕಗಳೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಒಂದ್ಸಲ ಇವರ ಆನ್ಸರ್ ಬುಕ್ ಮೇಲೆ ರಾಲೋ ಅವರು ಮಾರ್ಕ್ಸ್ ಹಾಕ್ಬಿಟ್ಟು ಏನೋ ರಿಮಾರ್ಕ್ಸ್ ಹಾಕಿದ್ರು. ಮಾರ್ಕ್ಸ್ ಹಾಕೋ ಜೊತೆಗೆ ಕೆಂಪಿಂಟ್ನಲ್ಲಿ ರಿಮಾರ್ಕ್ಸ್ ಹಾಕಿದ್ರು. ಅದೇನು ಅಂತ ಇವ್ರಿಗೆ ಗೊತ್ತಾಗ್ಲಿಲ್ಲ, ರಿಮಾರ್ಕ್ ಏನು ಅಂತ ಗೊತ್ತಾದ್ರೆ ತಾನೆ. ಆಮೇಲೆ ಸ್ನೇಹಿತನ ಕೇಳಿದ್ರು, ಯಾರ್ಯಾರ ಕೇಳಿದ್ರು, ಪಾಪ ರಾಲೋ ಅವ್ರ ಹ್ಯಾಂಡ್ ರೈಟಿಂಗ್ ಬಲ್ಲವರೆಲ್ಲ ಅಯ್ಯೋ ಅವ್ರು ಹಾಗೇನೆ ಹ್ಯಾಂಡ್ ರೈಟಿಂಗು ಕಷ್ಟ ಅಂತ ಹೇಳ್ತಾ ಇದ್ರು. ಕೆಲವರು ಹ್ಯಾಂಡ್ ರೈಟಿಂಗು ನಿಜವಾಗ್ಲು ಓದಕ್ಕಾಗಲ್ಲ, ಅಷ್ಟು ಭಯಂಕರವಾಗಿರುತ್ತೆ. ಒಂದ್ಸಲ ಪೂತಿನ ಅವರ ಬರವಣಿಗೆನ ನನಗೆ ಅಷ್ಟೇ ಕಷ್ಟ ಕೊಟ್ಟಿತ್ತು. ಒಂದ್ಸಲ ಪ್ರೂಫ್ ನೋಡುವಾಗ ಕೊನೆಗೆ ಏನು ತೋರಿಸಲಿಲ್ಲ. ಅವ್ರಿಗೆ ಕೇಳಿದ್ರು, ಮೇಷ್ಟ್ರನ್ ಕೇಳಿದ್ರು ಕೆಲವ್ರನ್ನ, ಯಾರಿಗೂ ಗೊತ್ತಾಗ್ಲಿಲ್ಲವಂತೆ. ಕೊನೆಗೆ ಈ ವಿಧಿ ಇಲ್ಲದೆ ರಾಲೋ ಅಂತ ಪ್ರೊಫೆಸರ್ ರಾಲೋ ಅಂತ ಇದ್ರು, ಅವ್ರ ಹತ್ರನೇ ಹೋಗ್ತಾರೆ ಪ್ರಿನ್ಸಿಪಲ್ ಅವರು. ಹೋದಾಗ ಅವರು ನನಗೂ ಗೊತ್ತಾಗ್ತಾರೆ. ಆಮೇಲೆ ಓ ಗೊತ್ತಾಯ್ತು, ನೌ ಅಂಡರ್ಸ್ಟುಂಡ್ ಏನಂದ್ರೆ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ ಬರೆದಿದ್ದಾರೆ. ಅದರಲ್ಲಿ ಅವ್ರ ಕಾಮೆಂಟ್ ಮಾರ್ಕ್ಸ್ ಎಷ್ಟು ಅಂತ ಹೇಳಕ್ಕಲ್ಲ, ರಂಗನಾಥ್ ಯಾಕೋ ಸರಿಯಾಗಿ ಬರೆದಿರ್ಲಿಲ್ಲ, ಅದರಿಂದ ನೀನು ಸರಿ ಇಲ್ಲ, ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ ಬರೆದಿದ್ರಂತೆ. ಇದನ್ನ ರಂಗನಾಥ್ ಅವರೇ ಹೇಳಿರೋದು. ಅವರು ಮಹಾರಾಜ ಕಾಲೇಜಿನಲ್ಲಿ ನಿಜವಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕಾದಂತಹ ಒಂದು ಸಂದರ್ಭ ಅದು. ಮೈಸೂರು ಮಹಾರಾಜ ಕಾಲೇಜಿನ ಕಾಮನ್ ರೂಮ್ ಅಂತ ಹೇಳಿ ಏನ್ ಮೂರ್ತಿರಾಯರು ಬಹುತ್ ದೊಡ್ಡ ಪ್ರಬಂಧ ಬರೆದಿದ್ದಾರೆ. ಆ ಇಡೀ ಸ್ಟಾಫ್ ರೂಮ್ ಹೇಗಿತ್ತು ಅನ್ನೋದನ್ನೇ ಅವರು ಚಿತ್ರಿಸ್ತಾರೆ ಒಂದ್ ಕಡೆ. ಅದರಲ್ಲಿ ನಾಲ್ಕು ಸ್ಟೋರಿ ಕೂತ್ಕೊಳ್ತಾ ಇದ್ರು. ಏನ್ ಮಾಡ್ತಾ ಇದ್ರು ದೊಡ್ಡವರೆಲ್ಲ, ಟಿ ಎಸ್ ವೆಂಕಣ್ಣಯ್ಯನವರು ಯಾರೇ ಬರೋರು. ನಿಜವಾಗ್ಲು ಮಹಾರಾಜ ಕಾಲೇಜಿನಲ್ಲಿ ಕನ್ನಡದ ವ್ಯಕ್ತಿಗಳ ಜೊತೆಗೆ ಎಲ್ಲ ಕನ್ನಡಿಗರೇನೆ, ಅತ್ಯಂತ ಪ್ರತಿಭಾವಂತ ಇಂಗ್ಲಿಷ್ ಪ್ರಾಧ್ಯಾಪಕರುಗಳು ಎಲ್ಲರೂ ಇಂಗ್ಲಿಷ್ ಮೇಲೆ ಮಾತಾಡಬೇಕಾಗಿತ್ತಲ್ಲ. ಅವಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿತ್ತು. ಅದಕ್ಕೆ ಅಲ್ಲಿ ಬರೀತಾರೆ ಅದ್ರ ಬಗ್ಗೆ. ನಾ ಕಸ್ತೂರಿ ವಿಚಿತ್ರವಾದ ಮನುಷ್ಯ ಆಯ್ತ. ಅವ್ರು ಓದಿದ್ದು ಕೇರಳದಲ್ಲಿ, ಓದಿ ಎಂ ಎ ಹಿಸ್ಟ್ರಿನಲ್ಲಿ ಎಂ ಎ ಮಾಡಿದ್ರು. ಅವರು ಮಾಡಿ ಅಲ್ಲಿ ಕೆಲಸ ಸಿಕ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಮೈಸೂರಿನಲ್ಲಿ ಬನಮಯ್ಯ ಹೈಸ್ಕೂಲ್ ಅಂತ ಒಂದಿದೆ, ಬಹಳ ಹಳೆಯ ಹೈಸ್ಕೂಲ್ ಅದು. ಬನಮಯ್ಯ ಹೈಸ್ಕೂಲ್ ನಲ್ಲಿ ಚರಿತ್ರೆಯ ಅಧ್ಯಾಪಕರಾಗಿ ಬಂದು ಸೇರ್ಕೊಂಡ್ರು. ಅದು ಅವರೇ ಬರ್ಕೊಂಡೇ. ಇಲ್ಲಿ ಮೈಸೂರಿನಿಂದ ಕೇರಳಕ್ಕೆ ಹೋಗೋದು ಎಷ್ಟು ಕಷ್ಟ ಅನ್ನೋದ್ರ ಚಿತ್ರ ಸಿಗುತ್ತೆ ನಿಮಗೆ. ದೋಣಿಗಳಲ್ಲಿ ಇಳಿದು ನದಿಗಳನ್ನು ದಾಟಿ ಇನ್ನೆಲ್ಲೋ ಬಂದು ಅಲ್ಲಿಂದ ಮತ್ತೊಂದ್ ಕಡೆ ಬಂದು ಒಟ್ಟಿನಲ್ಲಿ ಮೈಸೂರಿಗೆ ಬಂದ್ರು. ಅಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಸೇರಿದ್ರು ಅವರು. ಆ ಮನುಷ್ಯನಿಗೆ ಕನ್ನಡದ ಒಂದು ಅಕ್ಷರ ಗೊತ್ತಿಲ್ಲ, ಮಲಯಾಳಂ, ಇಂಗ್ಲಿಷ್ ಮತ್ತು ಮಲಯಾಳಂ, ತಮಿಳು ಅವ್ರ ಮಾತೃಭಾಷೆ, ಈಸ್ಟ್ ಭಾಷೆ ಬರ್ತಾ ಇತ್ತು, ಕನ್ನಡ ಬರ್ತಾ ಇರಲಿಲ್ಲ. ಆ ಮನುಷ್ಯ, ಅಂತ ಮನುಷ್ಯ, ಕನ್ನಡವೇ ಬಾರದ ಮನುಷ್ಯ, ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಸಾಹಿತಿಯಾಗಿ ಮೆರೆದ್ರಲ್ಲ, ಅದೊಂದು ಪವಾಡ ಅಂತ ಹೇಳ್ಬೇಕು. ಅಂದ್ರೆ ಕಲಿತುಕೊಳ್ಳೋ ಆಸಕ್ತಿ ಇದ್ರೆ ನಿಮಗೆ ಏನು ಮಾಡ, ಕನ್ನಡ ಹ್ಯಾಕ್ ಕಲ್ತರು ಅಂದ್ರೆ ನಾವು ನೀವು ಮಾತಾಡ್ಕೊಂಡ್ರೆ ಚೆನ್ನಾಗಿ, ನಾವಾದ್ರೂ ಸ್ವಲ್ಪ ಏನೋ ಸೃಷ್ಟಿ ಮಾಡಕ್ ಹೋಗಲ್ಲ. ಅದು ಇವರು ಶಬ್ದಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅರ್ಥಕ್ಕೆ ನಮಗೆ ಎಗರ್ ಬೀಳಂಗಾಗತ್ತೆ. ಏನ್ ಹೇಳ್ತಾ ಇದ್ರೆ, ಬಲಿದರೆ ನಾರಿ ಮುನ್ನಿದರೆ ಮಾರಿ. ಇನ್ನೋಡಿ ಇದಕ್ಕೆ ನಾಲ್ಕು ಸ್ಟೋರಿ ಇವರು ಬಿಡಿಸಿರೋದು ಹೇಗ್ ಗೊತ್ತಾ? ಒಲಿದರೆ ನಾರಿ ಅಂದ್ರೆ ಅರ್ಥ ಆಗುತ್ತೆ ನಮಗೆ, ಮುನ್ನಿದರೆ ಮಾರಿ ಅದು ಅರ್ಥವಾಗುತ್ತೆ. ಆದ್ರೆ ನಾ ಕಸ್ತೂರಿ ಹೇಳೋದು ಅರ್ಥ ಆಗೋದಿಲ್ಲ. ಅವ್ರು ಹೇಳಿದಾರೆ ಗೊತ್ತಾ, ಒಲಿದರೆ ಮಾರಿ ಅಂತೆ, ಮುನಿದರೆ ಮಾರಿ ಅಂತೆ, ಒಲಿದರೆ ನಾರಿ ಅಂತೆ, ಮುನಿದರೆ ಮಾರಿ ಅಂತೆ. ಯಾರು ಹೇಳಿದವರು? ಮಾರಿ ಧನ್ಬಿಡ್ತಾ ಇರಲಿಲ್ಲ. ನಾನು ಎಷ್ಟೋ ದುಡ್ಡು ಕೊಡಕ್ಕೆ ತಯಾರಿದ್ರು ಕೂಡ ನಾನು ಕೊಡೋದಿಲ್ಲ, ಅಥವಾ ನಾ ಕೊಟ್ಟರು ಯಾರು ತಗೊಳಲ್ಲ. ಒಲಿದರೆ ನಾರಿ, ಇಲ್ಲಿ ಅವಳನ್ನು ಮಾರ್ತೀನಿ ಮಾರಿ ಅಂತಾರಲ್ಲ, ಮಾರಿ ಅಂದ್ರೆ ಮಾರ್ಬಿಡಿ ಅಂತ, ಮಾರ್ಬಿಡಿ ಅಂತಿರಲ್ಲ, ಯಾರು ತಗೊಳ್ಳೋದಿಲ್ಲ. ಈ ತರ ಕನ್ನಡ ಅವ್ರದ್ದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಎಂ ಎ ತನಕ ಮಲಯಾಳಂನಲ್ಲಿ ಮುಗಿಸಿ ಮಹಾರಾಜಾಸ್ ಕಾಲೇಜ್ ಬರ್ತೇವೆ, ಅವ್ರ ಬಗ್ಗೆ ಈ ಕಥೆಗಳೇ ನಿಜವೋ ಸುಳ್ಳೋ ಒಂದು ಗೊತ್ತಾಗಲ್ಲ. ನಾವು ಹುಡುಗರಾಗಿದ್ದಾಗ ನಾವೆಲ್ಲ ಅಲ್ಲಿದ್ದಾಗ ಹೇಳ್ತಾ ಇದ್ರು, ಒಂದ್ಸಲ ಅವ್ರ ಹಿಸ್ಟ್ರಿ ಇದು ನೋಟ್ಸ್ ಯಾರೋ ಕದ್ಬಿಟ್ನಂತೆ ಹುಡುಗ,
ಅವ್ರು ಹಿಸ್ಟ್ರಿ ನೋಟ್ಸ್ ಇಟ್ಕೊಂಡು ಬಂದು ಪಾಠ ಮಾಡ್ತಾ ಇದ್ದಿದ್ದು, ಎಲ್ಲ ಬರೆಸ್ತಾ ಇದ್ರು, ಹುಡುಗರೆಲ್ಲ ಬರೆಸ್ತಾ ಇದ್ರು, ಹೇಳ್ತಾ ಇದ್ರು, ಮಾಡ್ತಾ ಇದ್ರು. ಅವ್ರು ನೋಟ್ಸ್ನೇ ಕದ್ದು ಬಿಟ್ನಂತೆ ಯಾವನೊಬ್ಬ, ಇವ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು. ಸ್ಟಾಫ್ ಬಂದು ಹೇಳಿದ್ರಂತೆ, ನನ್ನ ನೋಟ್ಸ್ ಯಾರೋ ಕದ್ದು ಬಿಟ್ಟಿದ್ದಾರೆ. ಅಯ್ಯೋ ಹೌದಾ ಅಂದ್ರೆ, ಅಲ್ಲ ನನಗೆ ಅದು ಇಲ್ಲದೇ ಇದ್ರೆ ಪಾಠ ಮಾಡಕ್ಕಾಗಲ್ಲ. ಅಲ್ಲ ಅವನು ನಾಳೆ ಬೆಳಗ್ಗೆ ತಂದ್ಕೊಡ್ತೇನೆ, ಅದು ಬೇರೆ ವಿಷಯ. ನಾಳೆ ಬೆಳಗ್ಗೆ ಒಳಗೆ ನನ್ನ ಟೇಬಲ್ ಇರುತ್ತದು, ವಾಪಸ್ ಬಂದಿರುತ್ತೆ, ಅದೇನು ತೊಂದರೆ ಇಲ್ಲ. ಆದ್ರೆ ಏನು ಯಾಕೆ ಕದ್ದ ಯಾಕೆ ಅಂತ ಅನ್ಕೊಳ್ತಾ ಇದ್ದೀನಿ ಅಂದ್ರಂತೆ. ಮೇಸ್ಟ್ರುಗಳೆಲ್ಲ ಏನ್ ಹುಡುಗರು ಮೇಸ್ಟ್ರುಗಳು ಏನ್ರಿ ಯಾರು ವಾಪಸ್ ತಂದ್ಕೊಡ್ತಾರ, ಅವ್ನು ಕದ್ದಿರೋದೇ ಯಾವ ಕಾರಣಕ್ಕೆ? ಆದ್ಮೇಲೆ ಕೊಡೋದಿಲ್ಲ, ಕೊಟ್ಟು ನಾಳೆ ಒಳಗೆ ಏನ್ ಬರೋದಿಲ್ಲ, ಅದು ಒಂದ್ ವಾರ ಆದ್ಮೇಲೆ ಬಿಟ್ಕೊಂಡು ಕೊಡ್ತೇನೆ, ಬರ್ಕೊಂಡು ಕೊಡ್ತಾನೆ ಅಂತ ಕಾಣುತ್ತೆ. ಅಂದ್ರೆ ಇವ್ರು ಮಾರನೇ ಸೆಟ್ ಬೆಳಗ್ಗೆ ನನ್ ಟೇಬಲ್ ಮೇಲೆ ಬಂದ್ ಇರುತ್ತೆ, ಬಿದ್ದಿರುತ್ ನೋಡಿ ಇದ್ರಂತೆ. ಬಾಗಿಲು ತೆಗೆದು ಹೋಗೋದ್ರೊಳಗೆ ಆ ಟೇಬಲ್ ಮೇಲೆ ಇತ್ತಂತೆ ಅದು. ಅವ್ರು ಹೇಳ್ತಾರೆ, ಈ ಗುಟ್ಟು ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಹೇಳ್ತೀನಿ. ಯಾಕೆಂದ್ರೆ ನನ್ನ ನೋಟ್ಸ್ನೆಲ್ಲ ಮಲಯಾಳಂ ಲಿಪಿಯಲ್ಲಿ ಬರ್ಕೊಂಡಿದ್ದೆ. ಇದು ಅವರೇ ಹೇಳಿದ್ದು, ಅವ್ರ ಸ್ನೇಹಿತರು ಹೇಳಿದ್ದು, ನನಗೆ ಗೊತ್ತಿಲ್ಲ. ಮಲಯಾಳಂ ಲಿಪಿನಲ್ಲಿ ನಾನು ನೋಟ್ಸ್ ಬರ್ಕೊಂಡಿದ್ದೆ, ಅವನಿಗೇನು ಅರ್ಥ ಆಗಿಲ್ಲ, ವಾಪಸ್ ತಂದಿಟ್ಟ ಅಂತ. ಅಂತ ಹ್ಯೂಮರಸ್ ಮ್ಯಾನ್ ಅವರು, ಎಲ್ಲ ಬರಹಗಾರನ್ನ ಪ್ರಚೋದಿಸ್ತಾ ಇದ್ದವ್ರು ಅವರೇನೆ. ಶಿವರುದ್ರಪ್ಪನಂತಹ ಗಂಭೀರ ವ್ಯಕ್ತಿಯನ್ನ ದಿಬ್ಬಯ್ಯ ಅನ್ನೋ ಹೆಸರಿನಲ್ಲಿ ಹಾಸ್ಯ ಪದ್ಯಗಳನ್ನ ಬರೆಯಲು ಹೇಳಿದ್ರು. ಗೊರಕೆ ಅಂತ ಪದೇ ಬರೆದ ಶಿವರುದ್ರಪ್ಪನವರು, ಅದನ್ನ ಬರೆಸಿದ್ವಿರೇ, ಅಷ್ಟೊಂದು ಪ್ರಾಚುರ್ಯ ಇತ್ತು ಅವ್ರಿಗೆ. ಚಿತ್ರದುರ್ಗ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು ಅವರು, ಅಲ್ಲಿ ಮಹಾರಾಜ ಕಾಲೇಜ್ ಹೊರಗಾಗಿ ಅಲ್ಲಿ ಹೋಗಿದ್ರು. ಆಗ ಅವ್ರು ತಯಾರು ಮಾಡಿದ್ರು ಕೂಡ ನಾ ಹೇಳ್ತಾ ಇದ್ದೀನಿ. ಮಹಾರಾಜ ಕಾಲೇಜ್ನಲ್ಲಿ ಇದ್ದ ಇನ್ನೂ ದೊಡ್ಡವರು ಅಂತಂದ್ರೆ ಕಾನಕನಹಳ್ಳಿ ವರದಾಚಾರ್ಯ ಅಂತ ಹೇಳಿದವರು, ಕನ್ನಡ ಪ್ರಾಧ್ಯಾಪಕರು. ಆಮೇಲೆ ಟಿ ಎಸ್ ವೆಂಕಣ್ಣಯ್ಯ, ತುಂಬಾ ಎತ್ತರದ ಮನುಷ್ಯ ಅಂತ ಎಲ್ಲಾರ್ದಲ್ಲೂ ಹೇಳ್ಬೋದು ಅವ್ರನ್ನ. ನನಗೆ ವಿ ಸೀತಾರಾಮನ್ ಅವ್ರು ಹೇಳಿದ್ರು ಒಂದ್ಸಲ, ಅವರು ಚಾಮರಾಜಪೇಟೆ ಅಂದ್ರೆ ಅವ್ರ ಮನೆ ಇದೆ, ಸ್ವಂತ ಮನೆ ಇದೆ. ಆ ಮನೆಗೆ ಕರವಾಡ ತುಂಬಾ ಚಿಕ್ಕದಾಗಿತ್ತು, ತಲೆ ತಗಲೋದು ನಮ್ಮಂತವ್ರಿಗೆ ತಗಲೋದಿಲ್ಲ, ಅವ್ರಿಗೂ ವಿ ಸಿವರ್ಗೂ ತಗಲ್ತಾ ಇರಲಿಲ್ಲ, ಯಾರಿಗೂ ನಮ್ಮ ಯಾರಿಗೂ ತಗಲಲ್ಲ. ಆದ್ರೆ ವೆಂಕಣ್ಣನವ್ರು ಬಂದ್ರೆ ಅವ್ರಿಗೆ ತಲೆ ತಗಲ್ಬಹುದು ಅಂತ ಪಾಪ ಗಾಬರಿಯಾಗಿ ವಿ ಸೀತಾರಾಮಯ್ಯವರು ಆ ಬಾಗಿಲನ್ನ ಎತ್ತರಿಸಿದ್ರು. ಜ್ಞಾನದಲ್ಲೂ ಎಷ್ಟು ಎತ್ತರ ಅಂತಂದ್ರೆ ನಾವೆಲ್ಲ ಕುಳ್ರೆ ಅವ್ರ ಎದುರಿಗೆ ಅಂತ. ಟಿ ಎಸ್ ವೆಂಕಣ್ಣಯ್ಯನವರು, ಜಂಬುನಾಥನ್ ಅಂತೇಳಿ ಅವರು ಸ್ಟ್ಯಾಟಿಸ್ಟಿಕ್ಸ್ ಇದ್ರು. ಅವರು ಎಷ್ಟು ಭಾಷೆ ಬರ್ತಾ ಇತ್ತು ಗೊತ್ತಾ, ತಮಿಳಿನಲ್ಲಿ ಮಾತ್ರ ಅಲ್ಲ, ಕನ್ನಡ ಎಷ್ಟು ಹಲವಾರು ಭಾಷೆಗಳಲ್ಲಿ ನಿಘಂಟುಗಳನ್ನ ಬರೆದಿದ್ದಾರೆ ಅವರು. ಆಮೇಲೆ ಶಿವಮೂರ್ ಶಾಸ್ತ್ರಿ ಅಂತ ಹೇಳಿ ಸಂಸ್ಕೃತದ ಪ್ರೊಫೆಸರ್ ಇದ್ರು ಅವರು, ತೀರಂಶ್ರೀ ಶ್ರೀಕಂಠಯ್ಯ, ಆಮೇಲೆ ಪೂತಿನ ಅವ್ರಿಗೆಲ್ಲ ಸ್ನೇಹಿತರು ಅವರು. ಆಮೇಲೆ ಎಸ್ ವಿ ರಂಗಣ್ಣ ಅನ್ನೋ ಹೆಸರು ನೀವು ಕೇಳಿರ್ಬೇಕು, ಪಾಶ್ಚಾತ್ಯ ರುದ್ರ ನಾಟಕಗಳ ಬಗ್ಗೆ ಬಹಳ ಪ್ರಸಿದ್ಧವಾದ ಒಂದು ಕೃತಿ ಬರೆದಿದ್ದಾರೆ. ಮುದ್ರಣ ಬಗ್ಗೆ ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತಂದ್ರೆ, ಅಂದ್ರೆ ಅವನ ಬರವಣಿಗೆನಲ್ಲಿ ಕಥೆಯೆಲ್ಲ ಒಂದು ಎದ್ದಿನಂತಲೇ ಇದೆ, ಅಲ್ಲೇನು ವ್ಯತ್ಯಾಸ ಇಲ್ಲ. ಅದ್ರ ಚಿನ್ನದ ಚೌಕಟ್ಟು ಫ್ರೇಮ್ ಇದೆಯಲ್ಲ, ಅಂದ್ರೆ ಅಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾನೆ ಅವ್ರನ್ನ. ಹಾಗೆ ಮುದ್ರಣದ ಬಗ್ಗೆ ಆ ಮಾತನ್ನು ಬರೆದಿದ್ದಾನೆ ಅವರು. ಆಮೇಲೆ ಗೋಪಾಲನ್ ಅಂತ ಹೇಳಿ ಇವರು ಎಕನಾಮಿಕ್ಸ್ ಪ್ರೊಫೆಸರ್ ಇದ್ರು, ನಾನು ನೋಡಿದ್ವಿ ಅವ್ರನ್ನೆಲ್ಲ, ಒಬ್ಬರು ಆಲ್ ಓವರ್ ರಂಗ್ ಸಿಕ್ಲ ಊರು ಹೊಟ್ಟೋಗಿದ್ರು, ಇದ್ರಿಲ್ಲ ಅವರು. ಆಮೇಲೆ ಎಸ್ ವಿ ಪರಮೇಶ್ಭಟ್ರು, ಕುವೆಂಪು, ಶ್ರೀಕಂಠ ಶಾಸ್ತ್ರಿ, ತಿನ ಶ್ರೀಕಂಠಯ್ಯ, ಆಮೇಲೆ ರಾಳ್ಳಪಲ್ಲಿ ಅನಂತ ಕೃಷ್ಣ ಶರ್ಮಾ ಅಂತ ಒಂದು ಹೆಸರನ್ನ ಕೇಳಿರಬೇಕು ನೀವು. ಅವರು ತೆಲುಗಿನವರು, ಆದ್ರೆ ಕನ್ನಡ ಚೆನ್ನಾಗಿ ಬರ್ತಾ ಇತ್ತು, ಕನ್ನಡದಲ್ಲಿ ಪುಸ್ತಕಗಳು ಬರ್ತಿದ್ದಾರೆ ಅವರು. ಬಹಳ ಇದೆ, ವಿಚಿತ್ರ ಇದೆಲ್ಲ. ಅವ್ರನ್ನ ಎಲ್ಲೋ ಇದ್ದಾರಂತೆ, 11-12 ವರ್ಷ ಹುಡುಗ ಆತ ಓದ್ಕೊಂಡಿ ಅಂತ ಚೆನ್ನಾಗಿ. ಅವನು ಸ್ವಲ್ಪ ಸಿಕ್ಕದಾಗ ಒಂದ್ಸಲ ವೈಸ್ ಚಾನ್ಸಲರ್ ಸಿ ಆರ್ ರೆಡ್ಡಿ ಅಂತ ಇದ್ರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್, ಅವಳಿಗೆ ಹೋದಾಗ ಇವರು ನೋಡಿದ್ರಂತೆ ರಾಳ್ಳಪಲ್ಲಿಯವರಿಗೆ ಎಷ್ಟು ತೆಲುಗು ಬರುತ್ತೆ, ಎಷ್ಟು ಸಂಸ್ಕೃತ ಬರುತ್ತೆ, ಸಂಗೀತದಲ್ಲಿ, ಪ್ರಾಕೃತದಲ್ಲಿ, ಮತ್ತೆ ಹಳೆ ತೆಲುಗಿನಲ್ಲಿ ಎಷ್ಟು ಒಳ್ಳೆ ಜ್ಞಾನ ಇದೆ ಅಂತ ಹೇಳಿ ಮೈಸೂರು ಮಹಾರಾಜಾಸ್ ಕಾಲೇಜಿಗೆ ಎಂ ಎ ವಿದ್ಯಾರ್ಥಿಗಳಿಗೆ ಕನ್ನಡ ಹೇಳೋದ್ ಮಾತ್ರ ಅಲ್ಲ, ತೆಲುಗು ತಮಿಳು ಕಲಿಸ್ಬೇಕು ಅಂತ ಬೇರೆ ಮನಸ್ಸು, ತೆಲುಗು ಅಥವಾ ತಮಿಳು ಯಾವ್ದಾದ್ರು ಒಂದು ಭಾಷೆಯನ್ನು ಕಲಿಸ್ಬೇಕು ಅಂತ ಇದ್ರಂತೆ. ಅದಕ್ಕೆ ಇವ್ರನ್ನ ಕರ್ಕೊಂಬಂದ್ರು, ಅವ್ರಿಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಗಲಾಟೆ. ಆದ್ರೆ ಸಿ ಆರ್ ರೆಡ್ಡಿ ಅವ್ರು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಲ್ಲ ವೈಸ್ ಚಾನ್ಸಲರ್, ನಾನು ಹೇಳಿದ ಮೇಲೆ ನಾವು ಇದು ತಗೊಂಡ್ರು ಅವ್ರನ್ನ. ಅವರು ಪ್ರಾಕೃತ ಭಾಷೆನ ಪಾಠ ಮಾಡ್ತಾ ಇದ್ರು, ಮತ್ತೆ ಅವ್ರಿಗೆ ವಿದ್ಯಾರ್ಥಿಗಳು ಎಲ್ಲ ತೆಲುಗು ತಗೊಂಡ್ಬಿಟ್ರು ಅವ್ರಿಗೋಸ್ಕರ. ಎಂ ಎ ನಲ್ಲಿ ಒಂದ್ ಯಾವ್ದೊಂದು ಸಬ್ಜೆಕ್ಟ್ ಓದ್ಬೇಕು, ಅವಾಗ ಅವ್ರು ತೆಲುಗು ತಗೊಂಡ್ರಂತೆ. ಹಾಗಾಗಿ ರಾಳ್ಳಪಲ್ಲಿ ಅನಂತ ಕೃಷ್ಣ ಶರ್ಮ ಅಂತೇಳಿ ಅವರು ಸಂಗೀತದಲ್ಲಿ ಅವರನ್ನ ಮೀರಿಸಿದವರು ಯಾರು ಇಲ್ಲ, ಶಾಸ್ತ್ರದಲ್ಲೂ ಅಷ್ಟೇ, ಸಂಗೀತ ಶಾಸ್ತ್ರವೇ ಅವರಿಗೆ ಕರಗತವಾಗಿತ್ತು ಅಂತ ದೊಡ್ಡ ವ್ಯಕ್ತಿ ಅವರೆಲ್ಲ ಇದ್ರುಗೋಸ್ಕರ ಹೇಳಿದೆ.
ಶ್ರೀಕಂಠ ಶಾಸ್ತ್ರಿ ನೀಲಕಂಠ ಶಾಸ್ತ್ರಿ ಅಂತ ಇಬ್ಬರು ಚರಿತ್ರೆಗಳಿದ್ದರು ಕಸ್ತೂರಿಯವರಿಗೆ ಗುರುಗಳಾಗಿ. ನೀಲಕಂಠ ಶಾಸ್ತ್ರಿ ಮತ್ತೆ ನಮ್ಮ ಎಸ್ ಶ್ರೀಕಂಠ ಶಾಸ್ತ್ರಿ ಅಂತ ಒಬ್ರು ಇದ್ರು. ಹಿರಿಯಣ್ಣ ಅಂತ ಹೆಸರು ಕೇಳಿರ್ಬೇಕು ನೀವು. ಕನ್ನಡದ ಸಂದರ್ಭದಲ್ಲಿ ಎಸೆನ್ಶಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಜಗತ್ತಿಗೆ ಅವ್ರ ಹೆಸರು ಪರಿಚಯವಾಗಿದೆ. ಅದು ಎಷ್ಟು ಮುದ್ರೆ ಕಂಡಿದೆಯೋ ಅದು ಲೆಕ್ಕನೇ ಇಲ್ಲ. ಅವರು ಮಹಾರಾಜ ಕಾಲದಲ್ಲಿ ಇದ್ರು. ಎ ಆರ್ ವಾಡಿಯ ಅವರಿದ್ರು. ಆಮೇಲೆ ಯಾಮನಾಚಾರ್ಯ ಅಂತ ಹೇಳಿ ಒಬ್ರು ಪುರುಷೋತ್ತಮ್ ಅಂತ ಹೇಳಿ ಫಿಲಾಸಫಿ ಪ್ರೊಫೆಸರ್ ಒಬ್ರು ಇದ್ರು. ಬಹಳ ಒಳ್ಳೆ ವಾಗ್ಮಿಗಳು. ನಾವು ನೋಡಿದ ಅತ್ಯಂತ ಪ್ರಸಿದ್ಧ ವಾಗ್ಮಿಗಳಲ್ಲಿ ಮಹಾರಾಜ ಕಾಲೇಜ್ನಲ್ಲಿ ಅವರೊಬ್ರು. ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಅವರು. ಅಂದ್ರೆ ಇಂಥ ಹಲವಾರು ಡಿಗ್ನಿಟರೀಸ್ ಅಂತ ಕರಿಬಹುದಲ್ಲ ಅಂತವರು ಇದ್ರು. ರಂಗನಾಥ್ ಅವರೆಲ್ಲರಿಗೆ ಶಿಷ್ಯರಾಗಿದ್ರು. ನಾಗಕಸ್ತೂರಿಯವರು ಅಂತ ಅವ್ರು ಬಹಳ ಪೆಟ್ ಅನ್ಸುತ್ತೆ. ಅವ್ರ ಹತ್ರ ಎಂ ಎ ಅಭ್ಯಾಸ ಮಾಡಿದ್ರು. ಆಮೇಲೆ ಅಲ್ಲೇ ಮಹಾರಾಜ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದರು ಸ್ವಲ್ಪ ಕಾಲ. ಅಷ್ಟರಲ್ಲಿ ನಾಗಕಸ್ತೂರಿಯವರಿಂದಾಗಿ ಅವರ ಜೀವನ ಬೇರೆ ಒಂದು ದಿಕ್ಕಿಗೆ ತೆರಿತು. ನಿಜವಾಗಿ ಇವತ್ತು ಬಹಳ ಪ್ರಸಿದ್ಧಿಗೆ ಬಂದಿರತಕ್ಕಂತಹ ಎಚ್ ಕೆ ರಂಗನಾಥ್ ಅವರಿಗೆ ನಿಜವಾಗ್ಲೂ ದಾರಿ ತೋರಿಸಿದವರು ಅಂತಂದ್ರೆ ನಾಗಕಸ್ತೂರಿ ಅಂತ ಹೇಳ್ಬೇಕು. ಇವ್ರು ಬರೀ ಮೇಷ್ಟ್ರಗಳಾಗಿರ್ಲಿ ಅದೇ ನಮ್ಗೆ ಮೇಷ್ಟ್ರ ಆಗೋದ್ ಜೊತೆಗೆ ನಿಮಗೆ ಫ್ರೆಂಡ್ ಫಿಲಾಸಫರ್ ಗೈಡ್ ಅಂತಾರೆ. ಈ ಮೂರು ಆಗಿದ್ರು ಅವರು. ಇವರೆಲ್ಲ ಹಾಗೆ ಅಧ್ಯಾಪಕರ ಒಂದು ಗುಂಪೆ ಆಗಿತ್ತು ಯಾವಾಗ್ಲೂ. ಎಲ್ಲರೂ ತಯಾರು ಮಾಡೋ ರೀತಿಯಲ್ಲಿ ಇದ್ರು. ಅವ್ರು ಎಂ ಎ ಮಾಡಿದ್ರು ಅಲ್ಲಿ. ಅಲ್ಲಿ ಮಾಡಿದ ಮೇಲೆ ಅವರು ಮಹಾರಾಜ ಕಾಲೇಜಲ್ಲಿ ಅಧ್ಯಾಪಕರಾಗಿದ್ದವರು. ಆಮೇಲೆ ಆಕಾಶವಾಣಿ ಗೋಪಾಲ ಸ್ವಾಮಿ ಹೆಂಗಾರ ಅಂತ ಒಬ್ರು ಇದ್ದಾರೆ. ಅವರು ಇಂಡಿಯಾದಲ್ಲೆಲ್ಲ ಆಕಾಶವಾಣಿ ಬಂತಲ್ಲ, ಅದರಿಂದ ಆಲ್ ಇಂಡಿಯಾ ರೇಡಿಯೋಗೆ ಸೇರ್ಬೇಕು ಅಂತ ಹೇಳಿತ್ತು. ಅದಕ್ಕೊಂದು ಹೆಸರು ಕೊಡಬೇಕು ಅಂತ ಬೇರೆ ಮನಸ್ಸಾಯ್ತಲ್ಲ. ಅದಕ್ಕೆ ಕಥೆ ಹೇಳಿ, ಆಲ್ ಇಂಡಿಯಾ ರೇಡಿಯೋಗೆ ಆಕಾಶವಾಣಿ ಅನ್ನೋ ಹೆಸರನ್ನ ಕೊಟ್ಟವರು ನಾಗಕಸ್ತೂರಿ ಅವರು. ಯಾರು ಕೇಳಿದ್ರಂತೆ ಏನೇನು ಹೆಸರು ಹೇಳಿದ್ರು ಡಬಾ ಗಿಬಾ ಹೇಳಿದ್ರಂತೆ. ಆದ್ರೆ ನಾಗಕಸ್ತೂರಿ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಎಲ್ಲಿಂದ ಬರ್ತಾ ಇದೆ ವಯಸ್ಸಂತ ಗೊತ್ತಾಗೋದಿಲ್ಲ, ಆಕಾಶದಿಂದ ಬರ್ತಾ ಇದೆ, ಆದ್ರಿಂದ ಅದಕ್ಕೆ ಆಕಾಶವಾಣಿ. ನೋಡಿ ಹೆಸರು ನಿಂತೋಯ್ತು ಇವಾಗ. ನಾಗಕಸ್ತೂರಿಯವರ ಒಂದು ಶಬ್ದ ಪ್ರತಿಭೆ ಹೇಗಿದೆ ಅಂದ್ರೆ ಆ ಶಬ್ದ ಇವತ್ತು ಹಿಂದಿಯಲ್ಲೆಲ್ಲ ತಮಿಳಿನಲ್ಲೆಲ್ಲ ಮಲಯಾಳ ಎಲ್ಲ ಭಾಷೆಯಲ್ಲೂ ಆಕಾಶವಾಣಿ ಅನ್ನೋ ಹೆಸರು ಉಳ್ಕೊಂಡು ಹೋಗ್ಬಿಟ್ಟಿದೆ. ಆಲ್ ಇಂಡಿಯಾ ಫೇಮ್ ಆಗ್ಬಿಟ್ಟಿದೆ ಅದಕ್ಕೆ. ಅಂತ ವ್ಯಕ್ತಿಗಳೆಲ್ಲ ಇದ್ರು ಅನ್ನೋಕ್ಕೋಸ್ಕರ ನಾನು ಮಹಾರಾಜ ಕಾಲೇಜ್ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅನಿಸ್ತೇನೆ. ನಾಗಕಸ್ತೂರಿಯವರ ಶಿಷ್ಯರಾಗಿ ಇವರಲ್ಲಿ ಬೆಳೆದ್ರು. ಆಮೇಲೆ ಆಕಾಶವಾಣಿಯ ಪರಿಚಯ ಆಯ್ತು, ಅಲ್ಲಿ ಕೆಲಸಕ್ಕೆ ಸೇರಿದ್ರು. ಆಕಾಶವಾಣಿ ಮೂಲಕ ರಂಗನಾಥ್ ಅವರು ಕರ್ನಾಟಕಕ್ಕೆ ಪರಿಚಿತರಾಗುವಂತ ಒಂದು ಸ್ಥಿತಿ ಬಂತು. ಏನಂದ್ರೆ ಒಳ್ಳೆ ಓದುಗಾರರವರು. ಆಕಾಶವಾಣಿ ಮುಖ್ಯವಾದ್ದು ನ್ಯೂಸ್ ತಾನೆ. ನ್ಯೂಸ್ ನ ಹೇಳೋದಿರ್ಲಿ, ಬೇರೆ ಸಂಘ ನೋಡಿದಾಗ್ಲೆ ಕಂಠ ಎಷ್ಟು ದೃಢವಾಗಿತ್ತು ಅಂದ್ರೆ ಅವ್ರ ವಾಯ್ಸ್ ಕೇಳಕ್ ಗೊತ್ತಾಗ್ಬಿಡುತ್ತೆ ರಂಗನಾಥ್ ಅವರು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವ್ರು ಮಾತಾಡ್ತಾ ಇದ್ರು. ಆಮೇಲೆ ದೆಹಲಿಗೆ ಹೋಗ್ಬೇಕಾಯ್ತು ರಂಗನಾಥ್ ಅವರು. ದೆಹಲಿನಲ್ಲಿ ಅದು ಆಕಾಶವಾಣಿ ಕೆಲಸಕ್ಕೇನೆ ಹೋಗಿದ್ದು. ಅಲ್ಲಿ ಇದ್ದು ಕೆಲವು ವರ್ಷಗಳು ಇದ್ರಲ್ಲ, ಅದ್ರ ಪರಿಣಾಮವಾಗಿ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಬಹಳ ಅರ್ಥ ಇದೆ ಇದಕ್ಕೆ. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಒಂದು ಕನ್ನಡದ ಒಂದು ಪುಸ್ತಕ ಬರೆದಿದ್ದಾರೆ. ಅಂದ್ರೆ ರಾಜಧಾನಿಯ ಶಿಕ್ಷೆ ಅನ್ನೋದಾಗುತ್ತೆ. ಅಂದ್ರೆ ಅಲ್ಲಿದ್ದೆ ನಾನು, ರಾಜಧಾನಿಯಲ್ಲಿದ್ದೆ, ಭಾರತದ ರಾಜಧಾನಿಯಲ್ಲಿದ್ದೆ ಅಂತ ಹೇಳುವಂತದ್ದು. ಹೀಗೆ ಅವ್ರಿಗೆ ಮೊದಲು ಗುರುಗಳು ಸಿಕ್ಕಿದ್ದು ನಾಗಕಸ್ತೂರಿಯವರು. ಆಮೇಲೆ ಅವ್ರಿಗೆ ವರ್ಗಾದಾಗ ಧಾರವಾಡಕ್ಕೆ ಹೋದ್ರು. ಅಲ್ಲಿ ಅವರ ಶ್ರೀಮತಿಯವರನ್ನ ಅವ್ರ ಪ್ರಿನ್ಸಿ ವಿವಾಹ ಆದ್ರು. ಆ ಮದುವೆ ಕಥೆ ಕೇಳ್ಬೇಕು ನೀವು ಅವರಿಂದ. ಶ್ರೀರಂಗರು ಮದುವೆ ಮಾಡಿದ್ದು ಅದನ್ನ ಕುತ್ಕೊಂಡು ಅವರೇ ಕುತ್ಕೊಂಡು. ಬಡತನ ಅಂದ್ರೆ ಶ್ರೀರಂಗರಿಗೆ ಅಷ್ಟಿತ್ತು. ಆದ್ರೂ ಕೂಡ ಅವರೇ ತಮ್ಮ ಹಿರಿತನದಲ್ಲೇ ಆಗ್ಬೇಕು ಅಂತ ಹೇಳಿ ಮದುವೆ ಪ್ರೇಮ ವಿವಾಹವನ್ನ ಬಹಳ ಸರಳವಾದ ಸಾರ್ವಜನಿಕ ವಿವಾಹವಾಗಿ ಮಾಡಿ ಅಲ್ಲಿ ಮಾಡ ಹಾಗೆ ಅಷ್ಟು ಆದರ್ಶ ಅದು. ಆಮೇಲೆ ಅವ್ರ ಮಗಳನ್ನ ತುಂಬಾ ಹಚ್ಚಿಕೊಂಡಿದ್ರು ಅವರು. ಬಹಳ ಒಳ್ಳೆ ಹುಡುಗಿ ಆಕೆ. ನಾನು ಅಮೆರಿಕದಲ್ಲಿ ನೋಡಿದ್ದೀನಿ ಆಕೆನ. ಅಮೆರಿಕದಲ್ಲಿ ಕೊಟ್ಟು ಮದುವೆ ಮಾಡಿದ್ರೆ ಒಂದು ಹೋದ ಅಲ್ಲಿಗೆ. ಆದ್ರೆ ಆತ ತೀರ್ಕೊಂಡ. ಇವ್ರಿಗೆ ನಿಜವಾಗ್ಲು ಆ ದಿವಸಗಳಲ್ಲಿ ಅವ್ರನ್ನ ಮಾತಾಡ್ಸಕ್ಕೂ ಆಗ್ತಾ ಇರಲಿಲ್ಲ. ಸುಮ್ಮನೆ ಇದ್ಬಿಟ್ರು ಮಂಕಾಗಿ. ಅಲ್ಲಿಗೂ ಹೋಗಿದ್ರು, ಎಲ್ಲ ಹಿತ್ ಬಂದ್ರು. ಆಗ ಭಾರತೀಯ ವಿದ್ಯಾಭವನದಲ್ಲಿ ಕೆಲಸ ಇದ್ರು ಅವರು. ಅಂದ್ರೆ ಇದೆಲ್ಲ ನನಗೆ ಅಷ್ಟು ಪರಿಚಯ ಅನ್ನೋದಕ್ಕೋಸ್ಕರ ಹೇಳಿದ್ದೀನಿ. ಯಾವ ಪುಸ್ತಕದಿಂದ ಹೇಳ್ತಾ ಇಲ್ಲ ಅದನ್ನ. ಅವರೇ ನಮ್ಮ ಸಹಜವಾಗಿ ಮಾತಾಡಿ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಬರೆದ್ರಲ್ಲ, ಡೆಲ್ಲಿ ನಗರದ ಚಿತ್ರಗಳನ್ನ ಬಹಳ ವಿಸ್ತಾರವಾಗಿ ಬಹಳ ಹಾಸ್ಯಪೂರ್ಣವಾಗಿ ಚಿತ್ರಿಸಿದ್ದಾರೆ ಅವರು. ವ್ಯಕ್ತಿ ಸ್ಥಳ ಶಬ್ದಗಳನ್ನು ಕೊಡ್ತಾ ಇದ್ರು ಅವರು. ಎಮರ್ಜೆನ್ಸಿ ಅನ್ನೋದು ವಿಪರೀತ ಆದಾಗ ಅವ್ರು ಆಕಾಶವಾಣಿಯಲ್ಲಿ ಇದ್ದವರು. ಅದಕ್ಕೆ ಯಮ ಅರ್ಜೆನ್ಸಿ ಅಂತ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಯಮ ಅರ್ಜೆನ್ಸಿ ಯಾತಕ್ಕೆ ಬೇಕಾಯ್ತಪ್ಪ ಇಷ್ಟೊಂದು ಅಂತ ಹೇಳ್ಬಿಟ್ಟು. ಇದು ನನಗೆ ಎಚ್ ಕೆ ರಂಗನಾಥನ ಜ್ಞಾಪಿಸ್ಕೊಂಡಾಗೆಲ್ಲ ಈ ನೆನಪಿಗೆ ಬರುತ್ತೆ ನನಗೆ. ಅಂದ್ರೆ ಎಚ್ ಕೆ ರಂಗನಾಥ
ಕನ್ನಡದಲ್ಲಿ ಮರೆಯಲಾಗದಂತಹ ಒಂದು ಹೆಸರು. ಆಮೇಲೆ ಡ್ರಾಮಾ ಸೆಕ್ಷನ್ ಸೇರ್ಕೊಂಡ್ರು ರಿಟೈರ್ ಆದ್ಮೇಲೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಡ್ರಾಮಾ ಸೆಕ್ಷನ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ಬಹಳ ಒಳ್ಳೆ ಕಾಲ ಅಂತ ಹೇಳ್ಬೇಕು ಅದನ್ನ. ಸುಧೀಂದ್ರ ಇವರ ಬಹಳ ಒಳ್ಳೊಳ್ಳೆ ಶಿಷ್ಯರು ಸಿಕ್ಕಿದ್ರು ಅವ್ರಿಗೆ. ಜೊತೆಗೆ ರಾಮನಾಥ್ ಅಂತ ಹೇಳಿ ಒಬ್ರು ಬಹಳ ಪ್ರಸಿದ್ಧವಾದಂತಹ ವ್ಯಕ್ತಿಗಳು, ಆರ್ ಡಿನ ಅವ್ರಕ್ಕೆ ಮರ್ತ್ಬಿಡಿ ನಾನು, ಒಳ್ಳೆ ಸಂಗೀತಗಾರರು. ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು, ರಿಟೈರ್ ಆದ್ಮೇಲೆ ಅವ್ರನ್ನ ಇವ್ರು ತಗೊಂಡ್ರು ಇದಕ್ಕೆ ಕೆಲ್ಸಕ್ಕೆ ಅಲ್ಲಿ. ಇದು ನನ್ಗೆ ರಂಗನಾಥ್ ಬಗ್ಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗೋದಿಲ್ಲ. ತೀರಾ ಆಪ್ತ ಸ್ನೇಹಿತ ಆದ್ರಿಂದ ನಾನಿರ್ಲಿ, ನನ್ನ ಮಗ, ನನ್ನ ಮಗಳು, ನನ್ನ ಹೆಂಡತಿ, ಎಲ್ಲರೂ ಅವ್ರಿಗೆ ತುಂಬಾ ಆತ್ರೇ ಆಗಿದ್ರು, ಆತ್ಮೀಯರೇ ಆಗಿದ್ರು. ಮನೆಗೆ ಎಷ್ಟೋ ಸಲ ಫೋನ್ ಮಾಡಿದಾಗ ಒಂದ್ ಎರಡ್ ಮೂರು ಘಟನೆಗಳು ಯಾವಾಗ್ಲೂ ಅವರು ಹೇಳ್ತಾ ಇರ್ತಾರೆ ಕನ್ನಡದಲ್ಲಿ ಪ್ರಸಿದ್ಧ ಹೋಗಿದೆ. ಒಂದ್ಸಲ ಅವರು ಮಿತ್ರ ಇದಾನ ಅಂತ ಕೇಳಿದ್ದಾರೆ. ನನ್ನ ಹೆಂಡತಿ ಏನ್ ಹೇಳಿದ್ರಂತೆ, ಇಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲ, ಮಿತ್ರ ಇದಾನ, ಸ್ನಾನ ಮಾಡ್ತಾ ಇದ್ದಾರೆ, ಇಲ್ಲಿ ಹಾಸಿಕ್ ಏನಪ್ಪ ಅವಕಾಶ ಇದೆ, ನೀವು ಯೋಚನೆ ಮಾಡಿ ಸ್ವಲ್ಪ. ಬಹಳ ಸರಳ ಪ್ರಶ್ನೆ. ಏನ್ ಮಾಡ್ತಾ ಇದ್ದಾನೆ? ಇದಾನ ಸ್ನಾನ ಮಾಡ್ತಾ ಇದ್ದಾರೆ. ಹೌದು ಹೌದಾ, ಸ್ನಾನ ಬೇರೆ ಮಾಡ್ತಾನ ಅವನು. ಇದು ನಿಜವಾಗಿಯೂ ಎಷ್ಟು ಬೇಗ ಹೇಳಿದ್ದಾರೆ, ಯೋಚನೆ ಮಾಡಿ ಹೇಳಿರೋದಲ್ಲ. ಸ್ನಾನ ಮಾಡ್ತಾ ಇದಾರೆ ಅಂದ್ ಕೂಡ್ಲೇನೆ ಅವ್ರು ತಕ್ಷಣ, ಹೌದಾ ಅವ್ನು ಸ್ನಾನನು ಮಾಡ್ತಾನ? ಇದು ಬೇರೆಯವ್ರಿಗೆ ಗಾಬರಿ ಆಗುತ್ತೆ. ನನ್ನ ಹೆಂಡತಿಗೆ ಮನೆಯಲ್ಲಿ ಪಳಗದೊಳಾದ್ರಿಂದ ಅವಳೇ ಹೇಳಲು ಹೋದ್ರೆ, ಹೌದು ವಿತ್ ಶನಿವಾರ ಅಲ್ವಾ, ಅವ್ರಿಗೆ ಗಾಬರಿ ಆಗು. ನನ್ಗೆ ಹೇಳ್ತಾ ಇದ್ರು, ಏನಯ್ಯ ನಾನೇ ಹೆಚ್ಚು ಅಂದ್ಕೊಟ್ರೆ ನೀನ್ ಹೆಂಡತಿ ನನ್ ಮೀರಿಸ್ಬಿಡ್ಲಲ್ಲಪ್ಪ ಅಂತ ಹೇಳ್ತಾ ಇದ್ರು ಅವರು. ನನ್ ಮಗಳ ಹತ್ರನೂ ಅಷ್ಟೇ ಮಾತಾಡಿದಾಗ ತುಂಬಾ ತಮಾಷೆ ಮಾತಾಡ್ತಾ ಇದ್ರು ಅವರು. ಅಂದ್ರೆ ನನಗೆ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ನಮಗೆ ಗೊತ್ತಿದೆ, ಅವ್ರ ಜೊತೆಲೆ ಇದ್ವಿ ನಾವು. ಅವ್ರು ಬೆಂಗಳೂರಿಗೆ ಬಂದಾಗ್ಲಂತೂ ನಾವು ಮೀಟ್ ಮಾಡದೇ ಇರೋ ತಿಂಗಳೇ ಇಲ್ಲ ಅಂತ ಹೇಳ್ಬೇಕು. ಆಮೇಲೆ ನಾ ಕಸ್ತೂರಿ ಅವ್ರನ್ನ ಯಾವ್ಯಾವ ಕಾರಣಕ್ಕೆ ಗ್ಯಾಪ್ಸ್ಕೊಳ್ಬೇಕು ಅನ್ನೋ ವಿಚಾರ ಒಳ್ಳೆಯ ಸಂಘಟನೆ ಶಕ್ತಿ ಇವರಿಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವಾರ್ಷಿಕೋತ್ಸವದಲ್ಲಿ ಬೆಂಗಳೂರಿನ ನಡೀತ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ, ನಾನು ಇದ್ದೆ ಅವಾಗ. ನಾನು ಅವರು ಇಬ್ರು ಕೂಡ ಪ್ರಕಟಣೆ ಅನೌನ್ಸ್ ಮಾಡಬೇಕು, ಮೈಕ್ ನಲ್ಲಿ ಅನೌನ್ಸ್ ಮಾಡ್ಬೇಕಾಗಿತ್ತು ಕಾರ್ಯಕ್ರಮಗಳನ್ನ, ಆ ವಿಚಾರನ ಯಾರ್ಯಾರನ್ನೆಲ್ಲ. ನಾನು ರಂಗನಾಥ್ ಅವ್ರನ್ನ ಕರ್ಸಿದ್ವಿ, ನಾನೇ ಸೆಕ್ರೆಟರಿ ಆಗಿದ್ದೆ ಅವಾಗ. ರಂಗನಾಥ್ ಅವ್ರನ್ನ ಕರ್ಸಿದ್ವಿ ಅಲ್ಲಿಗೆ. ಅವರು ಎಷ್ಟು ಚೆನ್ನಾಗಿ ಕೈತು, ಅವ್ರಿಗೆ ಎಲ್ರಿಗೂ ಗೊತ್ತು ಅವ್ರಿಗೆ ರಂಗನಾಥ್ಗೆ. ಒಳ್ಳೆ ಮಾತುಗಾರ, ಅದು ದೊಡ್ಡ ಸಭೆ, ತುಂಬಾ ಸಾವಿರಾರು ಜನ ಸೇರಿದ್ರು ಅಲ್ಲಿ. ಆ ಸಭೆಯಲ್ಲಿ ಅವ್ರು ಮಾತಾಡಿದ್ ನೋಡ್ಬೇಕಾಗಿತ್ತು ನೀವು. ಒಬ್ಬೊಬ್ಬರಿಗೆ ಪರಿಚಯ ಮಾಡ್ಕೊಡುವಾಗ ಏನ್ ಹೇಳ್ತಾರೆ ಇವ್ರ ಬಗ್ಗೆ ಏನ್ ಹೇಳೋಣ ನಾವು, ಒಂದೇ ಒಂದು ಹಾರ ಇಲ್ಲಿರೋದು, ಅದು ಯಾಕಂದ್ರೆ ಇಸ್ಕೊಂಡು ಕೊಡ್ಬೋದು, ಆದ್ರೆ ನೀವು ಸಾವಿರಾರು ಜನ ಸೇರಿದ್ದೀರಲ್ಲ, ನಿಮಗೆಲ್ಲ ಒಂದೊಂದು ಹಾರ ಹಾಕ್ಬೇಕು, ನನಗೆ ಅಷ್ಟು ನಿಮ್ ಬಗ್ಗೆ ಸಂತೋಷ ಆಗಿದ್ದೇನೆ. ಇದು ಸಾಮೂಹಿಕವಾದ ಒಂದು ಹೇಳಿಕೆ, ಜನ ಎಷ್ಟು ಇಷ್ಟಪಟ್ರು ಅನ್ನೋದನ್ನ ಅಲ್ಲಿದ್ದೇ ನೋಡ್ಬೇಕಾಗಿತ್ತು ನೀವು. ಅಂದ್ರೆ ರಂಗನಾಥ್ ಅವರು ಸಾಹಿತ್ಯ ಸಮ್ಮೇಳನದಂತಹ ಒಂದು ಸಭೆಯಲ್ಲಿ ಕೂಡ ತಮ್ಮ ಮಾತಿನಲ್ಲೇ ಜನಗಳನ್ನ ಅವರು ಮೆಚ್ಚಿಸ್ಕೊಳ್ತಾ ಇದ್ರು. ಎಚ್ ಕೆ ರಂಗನಾಥ್ ಒಳ್ಳೆ ಸ್ಫುರದ್ರೂಪಿ, ಅವ್ರು ನೋಡ್ತಾ ಇದ್ರೆ ನಂಗೆ ಯಾವಾಗ್ಲೂ ಸೂಟ್ ಹಾಕೊಂಡೇ ಬರೋರು ಅವರು. ಆ ಮುಖದಲ್ಲಿ ಒಂದು ನಗೆಯನ್ನ ಎಲ್ಲಿಂದ ಆಮದು ಮಾಡ್ಕೊಂಡಿದ್ರು ಗೊತ್ತಿಲ್ಲ, ಅವ್ರ ಮುಖದಿಂದ ಹೋಗ್ಲೇ ಇಲ್ಲ ಅದು, ಅಂತಹ ನಗೆಗಾರ ಅವರು. ಮತ್ತೆ ಬಹಳ ಹಸನ್ಮುಖಿ ಅಂತ ಹೇಳ್ಬೋದು. ಆಮೇಲೆ ಸ್ಫುರದ್ರೂಪಿ, ಸ್ಫುರದ್ ವಸ್ತ್ರಿ ಅಂತ ಕರಿತೀನಿ ನಾನು, ಯಾಕಂದ್ರೆ ಅಷ್ಟು ಒಳ್ಳೆ ಬಟ್ಟೆ ಹಾಕೊಳ್ತಾ ಇದ್ರು. ಸ್ಫುರದ್ ರೂಪಿ, ಸ್ಫುರದ್ ವಸ್ತ್ರಿ, ಸ್ಫುರದ್ ವಾಣಿ, ಅವ್ರ ಮಾತು ಅಂದ್ರೆ ಬೆಳಕು, ಮಿಂಚಿನ ಬೆಳಕಿರ್ತಾ ಇತ್ತು ಇದಾಗಿತ್ತು. ಹಾಗೆ ಸ್ಫುರದ್ ಚಕ್ಷು, ಅವ್ರ ಕಣ್ಣು ತುಂಬಾ ಹುಡುಕುವ ಕಣ್ಣುಗಳು, ನೀವು ಯಾರ ಹತ್ರ ಮಾತಾಡ್ತಾ ಇದ್ರು ಕೂಡ ಎಷ್ಟು ಬೇಗ ಒಂಥರ ಮೆಸ್ಮರೈಸ್ ಮಾಡೋ ಶಕ್ತಿ ಅವ್ರ ಕಣ್ಣಿಗಿತ್ತು. ಅವ್ರ ವೇಷದಲ್ಲೂ ಅಷ್ಟೇನೆ, ರೂಪದಲ್ಲೂ ಅಷ್ಟೇನೆ, ಮಾತಿನಲ್ಲೂ ಅಷ್ಟೇನೆ. ಆಮೇಲೆ ಇನ್ನೊಂದು, ಅವರ ಶರೀರ ಇದೆಯಲ್ಲ, ಅದು ಶರೀರ ಅಂತ ಹೇಳ್ತಾರೆ ಸಂಗೀತದಲ್ಲಿ ಅದನ್ನ, ಅವ್ರನ್ನ ಸ್ವರ ಶುದ್ಧಿ ಇತ್ತು ಅವ್ರಿಗೆ ಮಾತಿಗೆ. ಗದ್ಯದಲ್ಲಿ ಕನ್ನಡದಲ್ಲಿ ನಾನು ನಿಜವಾಗ್ಲೂ ಕೂಡ ಇಂಗ್ಲಿಷ್ ನ್ಯೂಸ್ ನ ಕೇಳಕ್ಕೆ ನಾವು ಮೈಸೂರಲ್ಲಿ ಮಹಾರಾಜ್ ಕಲಿದಾಗ ಯಾವ್ದೋ ರೇಡಿಯೋ ಕೇಳಕ್ಕೆ ಹೋಟೆಲ್ಗಳೆಲ್ಲ ಹೋಗ್ತಾ ಇದ್ವಿ ನಾವು. ಅಲ್ಲಿ ಆಲ್ಫ್ರೆಡ್ ಡಿಸೋಜಾ ಅಂತ ಒಬ್ರು ಇದ್ರು ಆಕಾಶವಾಣಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದವರು. ಅವರಿಂದ ಇಂಗ್ಲಿಷ್ ಏನು ಅಂತ ಕೇಳಬೇಕು ನೀವು. ಇಂಗ್ಲಿಷ್ ಭಾಷೆಯನ್ನ ಅವರಷ್ಟು ಸಲೀಲವಾಗಿ ಅದ್ಭುತವಾಗಿ ಎಲ್ಲ ಅದರ ಧ್ವನಿ ಸಮೇತವಾಗಿ ಹೇಳ್ತಾ ಇದ್ದರು ಅವರು. ಇವರು ಕನ್ನಡದಲ್ಲಿ ಅದೇ ಕೆಲಸ ಮಾಡಿದ್ರು, ಸ್ವರಶುದ್ಧಿ, ವಾಕ್ ಶುದ್ಧಿ. ಆಮೇಲೆ ಅವರು ಶ್ರೋತೃಗಳನ್ನ ಆಕರ್ಷಿಸೋದ್ರಲ್ಲಿ ಅದ್ಭುತವಾದ ಶಕ್ತಿ ಇತ್ತು. ಆಮೇಲೆ ಸ್ನೇಹಪರರಾದವರು, ತುಂಬಾ ಜನ ಸ್ನೇಹಿತಿದ್ದರು ಅವರಿಗೆ. ಹಾಗೇನೆ ದೂರದರ್ಶನ ಬಂದ ಮೇಲೆ ದೃಶ್ಯದಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ತಾ ಇದ್ರು. ಮತ್ತೆ ಆಕಾಶವಾಣಿಯಲ್ಲಿ ಅವ್ರು ತಯಾರು ಮಾಡಿದ
ಸಂದರ್ಭಗಳಿದೆ ಜನಗಳನ್ನ, ಅಲ್ಲ ಅವರೇ ಮಾಡಿದ್ರು ಕೇಳಲ್ಲ ನಾನು, ಅವ್ರ ಪ್ರಭಾವ ಇತ್ತು. ಬೇಂದ್ರೆಯವರನ್ನ, ಎನ್ ಮೂರ್ತಿರಾಯರನ್ನ, ವಿ ಸೀತಾರಾಮಯ್ಯವರನ್ನ, ಇವ್ರನ್ನೆಲ್ಲ ಸಲಹೆಗಾರರಾಗಿ ತಗೊಂಡ್ರು ಅವರು. ಆಕಾಶವಾಣಿಗೆ ಹೋಗ್ಬೇಕವರು ಸಲಹೆಗಳು ಅಂದ್ರೆ, ದೊಡ್ಡ ದೊಡ್ಡ ತಲೆಗಳನ್ನ ನಾವು ಇಲ್ಲಿ ಉಪಯೋಗಿಸ್ಕೊಳ್ಬೇಕು. ಆಕಾಶವಾಣಿ ಬೆಳಿಬೇಕಾಗಿತ್ತಲ್ಲಪ್ಪ ಅವಾಗ. ಬೆಳೆಯುವ ದಿವಸಗಳಲ್ಲಿ ಪುಣ್ಯಕ್ಕೆ ನಟೇಶನ್ ಅಂತ ಒಬ್ರು ಇದ್ರು, ಕೈಲಾಸನ್ ಭಕ್ತರವರು. ಆ ನಟೇಶನ್ ಅದ್ಭುತವಾಗಿ ನಾಟಕ ಎಲ್ಲ ಮಾಡ್ತಾ ಇದ್ರು. ಅವರು ಮತ್ತೆ ರಂಗನಾಥ್ ಇಂಥವ್ರು ಎಲ್ಲರೂ ಸೇರ್ಕೊಂಡ್ರಲ್ಲ, ಹಾಗೆ ಅವರ ಧ್ವನಿಯನ್ನ ಮುಖ್ಯವಾಗಿ ಅದರಲ್ಲಿ ಕೂಡ ಅವರು ಹೆಸರನ್ನ ತೆಗೆದುಕೊಂಡ್ರು. ನನಗೆ ಆಕಾಶವಾಣಿ ಮೂಲಕನೂ ಅವ್ರಿಗೆ ಪರಿಚಯ ಆಯಿತು. ಅಷ್ಟೊಂದು ಪರಿಚಯ ಇಲ್ಲ, ಕೇಳಿದ್ದೆ ಅವ್ರ ಬಗ್ಗೆ ತುಂಬಾ ಓದಿದ್ದೆ. ಆದ್ರೆ ಆಮೇಲೆ ಬೆಂಗಳೂರಿಗೆ, ಬೆಂಗಳೂರಿಗೆ ಬಂದಿದ್ರು ಸ್ವಲ್ಪ ದಿವಸ ಇದ್ರು, ಅವಾಗ ಪರಿಚಯ ಆಯ್ತು. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಗೆ ಡ್ರಾಮಾ ಸೆಕ್ಷನ್ಗೆ ಅವರು ಪ್ರೊಫೆಸರ್ ಆಗಿ ಬಂದಾಗ್ಲಂತು, ನಾನು ಇಂಟರ್ಮೀಡಿಯೇಟ್ ಕಾಲೇಜ್ನಲ್ಲಿ ಇದ್ದೆ, ಅಲ್ಲೇನೆ ಹತ್ರ ಆಯ್ತು. ಆಮೇಲೆ ನಾನು ಸೆಂಚರ್ಸ್ ಅಲ್ಲಿ ಇದ್ರು ಕೂಡ ಅವಾಗ ಪರಿಚಯ ಆಗಿತ್ತು. ಅಂದ್ರೆ ರಂಗನಾಥ್ ಅವರು ನಮಗೆ ಆಪ್ತರ ಆಗೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ, ನಮ್ಮ ಅಭಿರುಚಿಗಳು. ಅದರಲ್ಲಿ ಹಾಸ್ಯದ ಬಗ್ಗೆ ಇಬ್ಬರಿಗೂ ಒಲವು ಜಾಸ್ತಿ. ಅವರ ಒಂದು ಪುಸ್ತಕಕ್ಕೆ ನಾನೇ ಮುನ್ನುಡಿ ಬರೆದಿದ್ದೀನಿ, ಇವ್ರು ಕೇಳ್ಕೊಂಡ್ರು ಬರೀ ಬರೀ ಅಂತ ಹೇಳ್ಬಿಟ್ಟು. ಆದ್ರೆ ದೊಡ್ಡವರು, ನಾನು ಅವ್ರ ಬಗ್ಗೆ ಏನ್ ಬರೆಯೋದು ಅನ್ಕೊಂಡಿದ್ದೆ. ಎಂತ ದೊಡ್ಡ ವ್ಯಕ್ತಿ ಅಂತಂದ್ರೆ, ಅವರು ಆಪ್ತರನ್ನ ಸಂಖ್ಯೆ ಎಷ್ಟು ಅಂತ ಕೇಳ್ಬೇಡಿ. 100 ಜನ, 200, 300, ನಿಮಗೆ ನಿಮಗೆ ನಿಮ್ಮ ಆಪ್ತರು ಯಾರಾದ್ರೂ ಇದಾರೆ? ಇವರಿಗೆ ಎಲ್ಲರಿಗಿಂತ ಜಾಸ್ತಿ ಜನ ಇದ್ರು. ಆಕಾಶವಾಣಿ ಚಿನ್ನಸ್ವಾಮಿ ಅಂತ ಒಬ್ರು ಇದ್ರು, ಬಹಳ ಒಳ್ಳೆ ನಾಟಕ ಕಂಪನಿನಲ್ಲೂ ಇದ್ದವರವರು, ಬಹಳ ನುರಿತ ಜೀವ ಅವರು. ವಯಸ್ಸಾದ ನಂತರ ಭಾರತೀಯ ಜೀವನಕ್ಕೆ ಬರ್ತಾ ಇದ್ರು. ಅಲ್ಲಿ ಪರಿಚಯ ಆಯ್ತು ನನಗೆ ಅವರದ್ದು, ಚಿನ್ನಸ್ವಾಮಿ ಅವರದ್ದು. ಆಕಾಶವಾಣಿಗೆ ಸೇರಿದ ವ್ಯಕ್ತಿಗಳಲ್ಲಿ ಕಂಠಶುದ್ಧಿಯ ಜೊತೆಗೆ ಆ ವರ್ಣನೆಯಲ್ಲಿ ಒಂದು ತನ್ಮಯತೆಯನ್ನ ನಾಟಕದಲ್ಲಿ ತುಂಬಾ ಪಡೆದವರಲ್ಲ ಅವರು. ಆ ಸಂಸ್ಕಾರ, ಹೃದಯ ಸಂಸ್ಕಾರ ಬಹಳ ದೊಡ್ಡದು. ಎಲ್ಲರ ಧ್ವನಿಯನ್ನ ಕೇಳೋರು. ಅವ್ರ ಕಂಠನೂ ಬಹಳ ಅದ್ಭುತವಾಗಿತ್ತು. ಅಲ್ಲಿ ಎಷ್ಟು ಅನೆಕ್ಡೋಟ್ಸ್ ಇಲ್ಲ, ಅವ್ರನ್ನ ನಾನು ಅವ್ರನ್ನ ಕೇಳಿದ್ರೆ ಆಕಾಶವಾಣಿಯ ಇಡೀ ಇತಿಹಾಸವನ್ನ ನನ್ನ ಹೆಸರಲ್ಲ ತಿಳಿಸ್ಬಿಟ್ರು. 2 ಗಂಟೆ 3 ಗಂಟೆ ಒಂದೇ ಸಮಯ ಹೇಳ್ತಾ ಇದ್ರು. ವಿದ್ಯಾಭವನಕ್ಕೆ ನನ್ನ ಲೆಕ್ಚರ್ ಇದ್ದಾಗ ಬರೀದಲ್ಲಿ ತಪ್ಪದೆ ಬರೀತಾ ಇದ್ರು. ಅಲ್ಲಿಗೆ ಅವ್ರ ಮಗ ಗುರುಮೂರ್ತಿ ಅಂತ ಇದ್ದಾರೆ, ಅವ್ರು ನನ್ನ ಸ್ನೇಹಿತರೇನೆ, ಅವರು ಅಷ್ಟೇ ಆಸಕ್ತಿ ಉಳ್ಳವರೇನೆ, ವಾರ್ತಾ ಇಲಾಖೆಯಲ್ಲಿದ್ದರು ಅವರು. ಅಂದ್ರೆ ಇವರೆಲ್ಲ ಆಕಾಶವಾಣಿಯ ಮೂಲಕ ನನಗೆ ಪರಿಚಿತವಾದಂತ, ಅದು ರಂಗನಾಥರ ಮೂಲಕ ಗುರಾದಂತ ವ್ಯಕ್ತಿ. ಆಮೇಲೆ ಶಿವಪ್ಪ ನಾನು ಸೇರ್ತಾ ಇದ್ದಿದ್ದು ಹೇಳಿದ್ನಲ್ಲ, ಅಲ್ಲಿ ಒಂದು ಕಹಿ ಘಟನೆ ನಡೀತು. ಮಲ್ಲೇಶ್ವರದಲ್ಲಿ 3ನೇ ಕ್ರಾಸ್ನಲ್ಲೋ ಏನೋ ಅಲ್ಲಿ ಅವ್ರು ಅವರಿದ್ರು, ಮನೆ ಮಾಡ್ಕೊಂಡಿದ್ರು. ಅವ್ರ ಮನೆಗೆ ಹೋಗ್ತಾ ಇದ್ವಿ, ನಾನು ಶಿವಪ್ಪ ಹೋಗ್ತಾ ಇದ್ವಿ. ಒಂದ್ಸಲ ಹೋದಾಗ ಅವ್ರು ಬಂದು ತಿಂಡಿ ಕಾಫಿ ಊಟಕ್ಕೂ ಎಬ್ಬಿಸ್ಬಿಡೋರು, ಎಲ್ಲ ಮಾಡ್ತಾ ಇದ್ವಿ ನಾವಲ್ಲಿ. ನಮ್ಗೇನ್ ಸಂಕೋಚ ಇರಲಿ, ಎಬ್ಸಿದ್ರೆ ಈಗ್ಲೂ ಅಷ್ಟೇ, ನನಗೇನಂತ ಸಂಕೋಚ ಇಲ್ಲ. ಎಬ್ಸಿದ್ರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು HS ಬಿಳಿಗಿರಿ ಹೇಳ್ತಾರೆ, ನೋಡಿ ಯಾರು ಕರೆದ್ರೆ ಗೌರವದಿಂದ ಮರ್ಯಾದೆಯಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಆ ಜಾತಿಯವನ್ ನಾನು ಅಲ್ಲಿದ್ದಾಗ ಒಂದ್ ದಿವಸ ನಾವು ಮಾತಾಡ್ತಾ ಕೂತಿದ್ವಿ. ಅದೇ ನಮ್ಮ ಹರಟೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಗೊತ್ತಿಲ್ಲ, ಕಾಡ್ ಹರಟೆ ನಮ್ದು. ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಒಳಗಡೆ ತಿಂಡಿನ ಕೊಟ್ಟು ಕೊಟ್ಟಾಗಿತ್ತು. ಅವರ ಮನೆಯವ್ರ ಒಳಗಡೆ ಇದ್ದಾರೆ, ಡಬ್ ಅಂತ ಭಾರಿ ಶಬ್ದ ಆಯ್ತು, ಸ್ಫೋಟನೆ ಆಗೋಯ್ತು, ಬಾಗಿಲುಗಳೆಲ್ಲ ಅಲ್ಲಾಡ್ಬಿಟ್ವು. ನಾನು ತುಂಬಾ ಹೆದರಿಕೆ ಆಯ್ತು, ನನಗೆ ಶಿವಪ್ಪನಿಗೆ ತುಂಬಾ ಹೆದರಿಕೆ ಆಗಿತ್ತು. ಇವರು ರಂಗನಾಥ್ ಅಂತ ಕೇಳ್ಬೇಡಿ, ಅವ್ರ ಹೆಂಡತಿನೇ ಒಳಗಡೆ ಇದ್ರಲ್ಲ, ಅದಕ್ಕೋಸ್ಕರ ಅವ್ರು ಹೋಗಿ ಹೊಟ್ಟದ್ರು ಒಳಗಡೆಗೆ. ತಕ್ಷಣ ನಡುಗುವ ಕೈಗಳಿಗೆ ನನ್ಗೆ ಈಗಲೂ ಜ್ಞಾಪಕ ಇದೆ, ಅವ್ರು ನಿಂತ್ಕೊಂಡು ಇಲ್ಲೇರಿ ಅಂತ ಹೇಳ್ಬಿಟ್ಟು ಹೋಗ್ಬೇಡಿ ಅಂತ ಹೇಳಿ ಹೊಡೆದ್ರು ಒಳಗಡೆ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನೋಡಿದ್ರೆ ಆ ಸಿಲಿಂಡರ್ ಒಡೆದೋಗಿತ್ತು. ಪುಣ್ಯಕ್ಕೆ ಆಕೆಗೆ ಏನು ಆಗಿರ್ಲಿಲ್ಲ, ಅದು ಶಾಕ್ ಆಗಿತ್ತು ಅಷ್ಟು. ಜನ ರಂಗನಾಥ್ ವಾಪಸ್ ಬಂದಾಗ 2 ನಿಮಿಷ ಅವ್ರ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಆಕೆ ಸಂಪೂರ್ಣವಾಗಿ ಗುಣವಾಗಿದ್ದಾರೆ, ಏನ್ ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ಬಂದ್ರಲ್ಲ, ಅಲ್ಲಿ ಮಾತಾಡ್ತಾ ಕೂತ್ಕೊಂಡಿರ್ಬೇಕು ನಾವು. ಅಂದ್ರೆ ಹೆಂಡತಿಯ ಬಗ್ಗೆ ಅಷ್ಟು ವಿಶ್ವಾಸ ಪ್ರೀತಿ ಇದ್ದಂತಹ ಆ ಮನುಷ್ಯ, ಆಕೆಗೆ ಏನಾಗಿರ್ಬಹುದು ಅಂತ ಅನ್ನಿಸ್ದಾಗ ಅವ್ರ ಮನಸ್ಸಿನಲ್ಲಿ ಅದು ಹೇಗೆ ಡವಡವ ಅಂತ ಹೇಗೆ ಹೊಡ್ಕೊಳುತ್ತೆ, ಪಾರಿವಾಳ ಇರುತ್ತೆ, ಡವಡ್ಬಿಡ್ತಾ ಇತ್ತು ಅವ್ರಿ. ಅದೇ ಅವ್ರು ಹೋಗಿದ್ದನ್ನು ನೋಡ್ಬೇಕು ನಾವು. ಇದು ಇಂಥ ಆಪ್ತ ದೃಶ್ಯಗಳನ್ನ ಹೇಳ್ತಾ ಇದ್ದೀನಿ. ಸದ್ಯ ಪುಣ್ಯಕ್ಕೆ ಏನೂ ಆಗ್ಲಿಲ್ಲ ಅವತ್ತು, ಅದರೊಂದಿಗೆ ಬಹಳ ಸಂತೋಷದ ದಿವಸ ಅಷ್ಟೇನೆ. ಆಮೇಲೆ ಅದೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ಶಿವಪ್ಪ ಬಹಳ ದಿವಸ. ರಂಗನಾಥ್ ಹೇಳಿದ್ರು, ಇದೆಲ್ಲ ನೋಡಿ ಆಗೋದೆ, ವಿಚಾರಿಸ್ಬೇಕಾದ್ದೆ, ನಾವ್ ಏನ್ ಏನ್ ಮಾಡಿದೀವೋ ಏನು ಗೊತ್ತಿಲ್ಲ, ನಮ್ ಬದುಕಲ್ಲಿ ಏನೇನ್ ಆಗತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಇನ್ನೊಬ್ರದ್ದು ಹೇಳ್ತೀವಿ ಅಷ್ಟೇನೆ ಅಂತ ಹೇಳ್ತಾ ಇದ್ರು. ಈ ಮಧ್ಯೆ ನನಗೆ ಸರ್ಕಾರಿ ಕೆಲ್ಸಕ್ಕೆ ಸೇರ್ಬೇಕಾಯ್ತು,
ಸರ್ಜಿಯಸ್ ಕಾಲೇಜಲ್ಲಿ ಇದ್ದವನು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮಡಿಕೇರಿಗೆ ವರ್ಗ ಆಯ್ತು ನನಗೆ. ಅಲ್ಲಿದ್ದಾಗ್ಲೂ ಕೂಡ ನನಗೆ ಶಿವಪ್ಪ ಅವರಿಂದ, ರಂಗನಾಥ್ ಅವರಿಂದ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಮತ್ತೆ ವಾಪಸ್ ಬಂದಾಗ ಬೆಂಗಳೂರಿಗೆ ರಜೆಗೆ ಬಂದಾಗೆಲ್ಲ ಭೇಟಿ ಆಗ್ತಾ ಇದ್ದೆ ನಾನು. ಒಂದ್ಸಲ ಯಾರು ಚಾಮರಾಜನಗರ ಅಂತ, ಅಲ್ಲಿ ಒಂದು ರಾಮನವಮಿ ಉತ್ಸವ, ಭರ್ಜರಿ ಉತ್ಸವ, ಭಾರಿ ಜನ ಸೇರ್ತಾರಂತೆ, ಸಾವಿರಾರು ಜನ ಸೇರ್ತಾರೆ, ಅಲ್ಲಿಗೆ ಬರಬೇಕು ಅಂತ ಶಿವಪ್ಪನ್ಗೆ ಶಿವಪ್ಪ ಪ್ರಯತ್ನ ಪಟ್ಟಿದ್ದು. ನನ್ನ ಅಲ್ಲಿ ಕಾರ್ಯಕರ್ತರು ಕರೆದ್ರು, ನಾನು ಮಡಿಕೇರಿಯಿಂದ ಹೋಗ್ಬೇಕು, ಅಲ್ಲಿದ್ದೆ ಕರೆಸ್ಕೋತೀವಿ ಸರ್, ನೀವು ಬಂದ್ಬಿಡಿ. ಅದ್ರ ಜೊತೆಗೆ ಇವರು ರಾಜರತ್ನಂ ಕರೆಸಿದ್ರು, ಅಲ್ಲಿ ಎಚ್ ಕೆ ರಂಗನಾಥ್, ಜಿ ಪಿ ರಾಜರತ್ನಂ, ನಾನು, ಇವರೆಲ್ಲ ಇದ್ವಿ. ಒಬ್ರು ಪತ್ರಿಕೋದ್ಯಮಿ ಕೂಡ, ನಾನು ಇವರ ಹೆಸರು ಬರ್ತಿದ್ದೀನಿ, ಇವಾಗ ದೊಡ್ಡವರು ಪತ್ರಿಕಾ ಸಂಪಾದಕರು, ಅವರು ಇದ್ರು ಅಲ್ಲಿ. ಒಂದು ಬಗ್ಗೆ ನಾವು ಬಹಳ ತಮಾಷೆ ಮಾಡ್ಕೊಳ್ತೀವಿ, ನಾಲ್ಕು ಜನ ಕೂಡ ಪ್ರಭುಶಂಕರ್ ಹೇಳಿ ಅದನ್ನ ಅವ್ರು ಇನ್ನಷ್ಟು ಅದನ್ನ ಪ್ರಚಾರ ಕೊಟ್ಬಿಟ್ರು. ಅದಕ್ಕೆ ಚಾಮರಾಜನಗರದಲ್ಲಿ ರಾಮನವಮಿಯ ಉತ್ಸವಕ್ಕೆ ಸಾವಿರಾರು ಜನ ಸೇರ್ತಾರೆ ಅಂತ ಹೇಳಿ ನಮ್ಮನ್ನು ಕರೆಸ್ಕೊಂಡಿದ್ರು. ಜಿ ಪಿ ರಾಜಸ್ಥಾನ್ ಬೇರೆ ಬಂದಿದ್ದಾರೆ. ನಾವು ಕೂತ್ಕೊಂಡ್ವಿ, ಎಷ್ಟೊತ್ತಾರು ಶುರುವಾಗ್ಲೇ ಇಲ್ಲ ಸಭೆ. ಆದ್ರೆ ನಮ್ಗೇನು ಹರಟೆ ಹೊಡ್ಕೊಂಡು ಕೂತಿದ್ವಿ, ಕಾಫಿ ತಿಂಡಿ ಎಲ್ಲ ಆಗ್ತಾ ಇತ್ತು. ಆಮೇಲೆ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಆಮೇಲೆ ನಾವು ಹೋದ್ವಿ, ಕೂತ್ಕೊಂಡ್ವಿ. ಅಸಾಧ್ಯ ಜನ ಅಲ್ಲಿ, ಯಾರಿಗೂ ಭಾಷಣ ಅಲ್ಲ, ನಾವು ಯಾರು ಬೇಕಾಗಿಲ್ಲ ಅವ್ರಿಗೆ. ಸಾವಿರಾರು ಜನ ಬಂದ್ಬಿಟ್ಟಿದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಬೇರೆ, ಇವತ್ತು ನಮಸ್ಕಾರ ಮಾಡ್ತಾ ಇದ್ದಾರೆ, ಏನು ಸುತ್ತ ಅಲಿತಾ ಇದ್ದಾರೆ, ಎಲ್ಲ ಕಡೆ ಹೆಂಗಸರು ಬಂದ್ಬಿಟ್ಟಿದ್ದಾರೆ, ಕಾಯಿ ಹೊಡಿತಾ ಇದ್ದಾರೆ, ಕುಂಕುಮ ಹಚ್ತಾ ಇದ್ದಾರೆ. ಈ ಗಲಾಟೆ ನಮ್ಮನ್ನ ಯಾರು ನೋಡ್ಲೇ ಇಲ್ಲ. ಆದ್ರೆ ಫಂಕ್ಷನ್ ಶುರು ಆಗ್ಬೇಕಾಯ್ತಲ್ಲ, ಆರು ಅಂತ ಇದ್ದಿದ್ದು ಕೊನೆಗೆ 7 ಗಂಟೆಗೆ ನಾವು ಶುರು ಆಯ್ತು. ಅದು ನಾನು ರಂಗನಾಥ್ ಹೇಳಿದೆ, ಇಂಥದ್ದೆಲ್ಲ ನನಗೆ ಹ್ಯಾಂಡ್ಲ್ ಮಾಡಿ ಅಭ್ಯಾಸ ಇಲ್ಲಪ್ಪ, ನಾನು ಇಂಥ ರಾಮ ಮಂದಿರದ ಪಾಪ ಅವ್ರಿಗೆ ಬೇಕಾದ ಕಾರ್ಯಕ್ರಮ ನಡೀತಾ ಇದೆ, ದೇವ್ರ ಉತ್ಸವ ನಡೀತಾ ಇದೆ, ಹೋಗ್ತಾ ಇದ್ದಾರೆ, ಜನ ಇದ್ದಾರೆ, ಕುಂಕುಮ ಹಚ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಮ್ ಭಾಷಣ ಯಾರಿಗ್ ಬೇಕಾಗಿದೆ ಇವಾಗ ಅಂದ್ರೆ? ಹಾಗಲ್ಲ, ರಾಜರ ತಮ್ಮಿದಾರಲ್ಲ ಅದರಿಂದ ತೋರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ವಿ. ಅವರು ಹೌದು ಹೌದು ಅನ್ನೋ ಅರ್ಥದಲ್ಲಿ ಆಯ್ತು ಆಯ್ತು ಅಂದ್ರು. ಆಮೇಲೆ ನೋಡಿದ್ವಿ, ಸದಿ 6 ಗಂಟೆಗೆ ಶುರು ಆಗ್ಬೇಕಾಯ್ತು, 7 ಗಂಟೆಗೆ ಶುರು ಆಯ್ತು, ಆಗ್ಲೂ ಜನಕ್ಕೆ ಆಸಕ್ತಿನೇ ಇಲ್ಲ. ನಾನು ಅರ್ಥ ಮಾಡ್ಕೊಂಬಿಟ್ಟೆ ಬೇಗ. ಕೊನೆಗೆ ಇವ್ರು ಯಾರೋ ಮಾತಾಡಿದ್ರು, ಅವ್ರಿಗೆ ಪಾಪ ಸ್ವಾಗತ ಮಾಡಕ್ಕೂ ಬಿಡ್ಲಿಲ್ಲ ಜನ. ಓ ಏ ಓ ಅಂತಲ್ಲ, ತಂಪಾಡಿ ತಾವು ಮಾತಾಡ್ಕೊಂಡಿರ್ತಾ ಇದ್ರು, ನಿಮ್ ಮಾತು ಗಮನಕ್ಕೆ ಬರ್ಲಿಲ್ಲ. ಕೊನೆಗೆ ಅವ್ರು ಪಾಪ ಸಂಪಾದಕರು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಏನ್ ಹೇಳಿದ್ರು, ನಾನು ಮಾತಾಡ್ತೀನಿ ಅಂತ ಹೇಳಿ ಬಹಳ ಕಷ್ಟಪಟ್ಟು 5 ನಿಮಿಷ ಮಾತಾಡಿದ್ರು ಅವರು. ಆಮೇಲೆ ರಾಜರತ್ನಮ್ಮ, ಆಮೇಲೆ ನನ್ ಸರದಿ. ಅದಕ್ಕೆ ರಾಜರತ್ನಮ್ಮ ಹೇಳಿದೆ, ಸರ್ ನಾನು ಮಾತಾಡ್ಬಿಡ್ತೀನಿ ಮೊದ್ಲು, ಆಮೇಲೆ ನೀವು ಮಾತಾಡಿ, ಯಾಕೆಂದ್ರೆ ನಮ್ಮ ಮಾತು ಯಾರು ಕೇಳೋದಿಲ್ಲ ಇಲ್ಲಿ, ನೀವು ದಯವಿಟ್ಟು ತಪ್ಪಿಕೊಳ್ಬೇಡಿ, ನಾನ್ ಮಾತಾಡ್ಬಿಡ್ತೀನಿ ಮೊದ್ಲು ಅಂತದ್ರು. ಹ್ಞೂ ಅಂದ್ರು. ಅದೇ ಅಲ್ಲಿ ಮತ್ತೆ 20 ನಿಮಿಷ ಆಯ್ತು, ಅದೇನು ನಡೀತಾ ಇತ್ತು, ಅವ್ರು ಯಾರೋ ಮಾತಾಡ್ತಾ ಇದ್ರು, ಮತ್ತೆ ಯಾರೋ ಬಂದ್ರು, ಇದೆಲ್ಲ ಆಯ್ತಲ್ಲ. ನಾನ್ ಹೋಗಿ ನಿಂತ್ಕೊಂಡು ಸಭೆಯನ್ನು ನೋಡಿದೆ, ಬಹಳ ಜನ, ನಾನು ಗುರ್ತಿನವರೆಲ್ಲ ಬಂದಿದ್ರು ತುಂಬಾ ಜನ. ಅಲ್ಲಿ ನೋಡ್ಬಿಟ್ಟು ಅವ್ರಿಗೆ ಹೇಳಿದೆ, ಸಭಿಕರಿಗೆ ನಮಸ್ಕಾರ, 1 ನಿಮಿಷ ನೀವು ನನ್ನ ಮಾತು ಕೇಳ್ಬೇಕು ದಯವಿಟ್ಟು. ಏನಂದ್ರೆ ನನ್ನ ಭಾಷಣವನ್ನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ, ಇನ್ನೊಂದು ಅವಕಾಶ ತಗೊಳ್ತೀನಿ, ಬೇರೆ ಯಾವ್ದಾದ್ರು ಬರ್ತೀನಿ ಅಂದ್ರೆ ಏನು ಚಪಾಳೆ ಬಿದ್ದೋಯ್ತು ಜನಕ್ಕೆ, ಬಹಳ 1 ನಿಮಿಷ ಕಾದಿದ್ರಲ್ಲ ಕೇಳಿಸ್ಕೊಡ್ರಲ್ಲ ಅಂತ ಹೇಳಿದ್ರೆ ಹೇಳಿ ಕೂತ್ಬಿಟ್ಟೆ ನಾನು ಆಕ್ಚುಲಿ. ಸೊ ನನ್ನ ಭಾಷಣ 1 ನಿಮಿಷಕ್ಕೆ ಮುಗ್ದೋಯ್ತು. ಆಮೇಲೆ ಇನ್ಯಾರು ಮಾತಾಡಿದ್ರು, ರಾಜರತ್ನಂ ಎದ್ದರಪ್ಪ. ರಾಜರತ್ನಂ ಅಂದ್ರೆ ಅವರು ಗಂಜಿನ ಕಂಠ, ಎಂಥವ್ರನ್ನು ಕೂಡ ಗೋಡೆಯನ್ನು ಕೂಡ ಮಾತಾಡಿಸುವಂತ ಚೈತನ್ಯ ಇದು, ನಂಗೆ ಗೊತ್ತಿದೆ, ನಾನು ಕೇಳಿದ್ದೀನಿ ಅದನ್ನ. ಎಷ್ಟು ಕಡೆ ಮಾತಾಡಿದ್ರು ಎಲ್ಲ ಕಡೆ ನಾನು ಕೇಳಿ ಬಹಳ ಸಂತೋಷ ಪಟ್ಟಿದ್ದೀನಿ. ಅಧಿರೋಧಾತ್ವವಾದ ವಾಕ್ ಇದೆಯಲ್ಲ, ಆ ಸಂಪತ್ತು ರಾಜರತ್ನಂಗಿದೆ ಅದು. ಅವ್ರು ಪಾಪ ನೋಡೋಕ್ಕೂ ಒಳ್ಳೆ ಹೌದು ಗರ್ಭಸ ವ್ಯಕ್ತಿ ಕಂಡಂಗೆ ಕಾಣ್ತಾರೆ. ನಿಂತ್ಕೊಂಡ್ರು, ಏನು ಗಲಾಟೆ ಕಡಿಮೆ ಆಗಿಲ್ಲ. ನೋಡಿದ್ರು, ನೋಡಿ 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 ಅಂತ ಇದಾರೆ, ಯಾರು ನೋಡ್ತಾ ಇಲ್ಲ ಆ ಕಡೆ. ಶುರು ಮಾಡಿದ್ರು, ಆಮೇಲೆ ಪಾಪ ಅವರು ಕಷ್ಟಪಟ್ಟು 5 ನಿಮಿಷ ಏನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಯೋಚನೆ ಸರಿ, ಅವ್ರಿಗೆ ಮರ್ಯಾದೆ ಹೋಗ್ತಾ ಇದೆಯಲ್ಲ, ಬೇಡ ಅಂತ ಕೊನೆಗೆ ಅವ್ರು ನಿಲ್ಲಿಸ್ಬಿಟ್ರು. ಅವ್ರನ್ನ ನನಗೆ ಅನ್ನಿಸ್ತು, ರಾಮ ಮಂದಿರದಂತಹ ಪ್ರದೇಶಗಳಲ್ಲಿ ರಥೋತ್ಸವ ಇಟ್ಕೊಂಡು ರಾಮೋತ್ಸವ ಮಾಡ್ಬಿಟ್ಟು ಅಲ್ಲಿ ಭಾಷಣಕ್ಕೆ ಯಾರು ಕರೆದ್ರೆ ಯಾರಪ್ಪ ಬರ್ತಾರೆ? ನಾವು ದಡ್ರು ಹೋದವರು. ಆಮೇಲೆ ಹೋಗಿದ್ದೆ ಚಾಮರಾಜ, ತುಂಬಾ ಸಲ ಹೋಗಿದ್ದೀನಿ ನಾನು, ಜನ ಕೇಳಿದ್ದಾರೆ ನಿಜ ನಿಜ. ಆದ್ರೆ ಒಂದ್ ಸಂದರ್ಭದ ಅರಿವೇ ಸಂಘಟಕರಿಗೆ ಇರ್ಲಿಲ್ಲ, ದುಡ್ಡು ಕಾಸು ಎಲ್ಲ ಕೊಟ್ಟು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಆದ್ರೆ ಏನ್ ತಿಳಿದ್ರಿ, ಒಂದ್ ಮಾತು ಕೇಳಕ್ಕಾಗ್ಲಿಲ್ಲ ನಮ್ಗೆ, ಬಂದಿದ್ದು ವ್ಯರ್ಥ ಆಯ್ತು ಅಂತ ಅನಿಸ್ತಾ ಇತ್ತು. ಆದ್ರೆ ಅವತ್ತು ರಾತ್ರಿ ನಮ್ಗೆ ಬಿಳಿಗರಂಗನ ಬೆಟ್ಟದಲ್ಲಿ ವಸತಿ ಗೃಹದಲ್ಲಿ ನಮ್ಗೆ ಇಳ್ಕೊಳಕ್ ವ್ಯವಸ್ಥೆ ಮಾಡಿದ್ರು. ರಾಜ ಮೂರು ಹೊಟ್ಟೋದ್ರು, ಅವ್ರು ಬರಲಿಲ್ಲ. ನಾನು, ಶಿವಪ್ಪ,
ಕೆ ಸಿ ಶಿವಪ್ಪ ಮತ್ತೆ ಎಲ್ಲ ಊರಿನವರು ಒಂದು 14 ಜನ ಸ್ನೇಹಿತರು ಸೇರ್ಕೊಂಡು ಅಲ್ಲಿ ಕಾಲ ಕಳೆದ್ವಿ. ಅದು ನಿಜವಾಗಿ ಅದ್ಭುತ. ರಂಗನಾಥ್ ಅವತ್ತು ರಾತ್ರಿ ನಮ್ಮನ್ನು ಎಷ್ಟು ಎಂಟರ್ಟೈನ್ ಅವರು ಒಟ್ಟಿಗೆ ಇದ್ದಾಗ ತುಂಬಾ ಚೆನ್ನಾಗಿರ್ತಾರೆ. ಜನಗಳಿದ್ದಾರೆ, ಭಾಷಣ ಬೇರೆ, ಇಲ್ಲಿ ಏನೇನೋ ತೋರಿಸ್ತಾರೆ, ಜಿಮಿಕ್ಸ್ ತೋರಿಸ್ತಾರೆ, ಯಾವನೊಬ್ಬ ಮೌಲ್ವಿ ಪ್ರಾರ್ಥನೆ ಮಾಡ್ತಾ ಇರೋದನ್ನು ತೋರಿಸ್ತಾರೆ, ಹ್ಯೂಮರಸ್ ಆಗಿ ತೋರಿಸ್ತಾರೆ, ಚಿಕ್ಕ ಭಟ್ರ ವಿಚಾರ ಹೇಳ್ತಾರೆ, ಸಂತೆಗೆ ಹೋದಾಗ ಹಾಕ್ಸಿ ಹಾಕೊಳ್ತೀವಿ ಅನ್ನೋದನ್ನ ಹೇಳ್ತಾರೆ. ಅದು ರಂಗನಾಥ್ ಇದನ್ನೆಲ್ಲ ಒಂದ್ ರೀತಿ ಅವರು ಬಹು ಭಾಷಿ ಅಂತ ಹೇಳೋ ಹಾಗೇನೆ ಅವರು ಬಹು ವೇಷಿ ಅಂತ ಹೇಳ್ಬೋದು. ಆ ಸಂದರ್ಭಕ್ಕೆ ಬೇರೆ ಬೇರೆ ವೇಷವನ್ನು ತಿಳ್ಕೊಂಡು ಅವರು ಮಾಡ್ತಾ ಇದ್ದಿದ್ದು ಉಂಟು. ಇನ್ನೊಂದು ನಂಗೆ ರಂಗನಾಥರು ನನ್ನ ಒಂದು ಸಂಬಂಧದ ಬಗ್ಗೆ ಹೇಳ್ಬೇಕು, ನನ್ನ ಬಗ್ಗೆನೆ ಹೆಚ್ಚು ಹೇಳ್ಕೋಬೇಕಾಗುತ್ತೆ. ಅದರಲ್ಲಿ ಜಸ್ಟಿಸ್ ವೆಂಕಟರಾಮಯ್ಯ ಅವರು ಅವಾಗ ಭಾರತೀಯ ವಿದ್ಯಾಭವನದ ಪ್ರೆಸಿಡೆಂಟ್ ಆಗಿದ್ರು. ಬಹಳ ಸುಸಂಸ್ಕೃತ ಮನುಷ್ಯ, ಬಹಳ ದೊಡ್ಡ ವ್ಯಕ್ತಿ ಆತ, ಹೆಚ್ಚು ಮಾತನಾಡೋದಲ್ಲ. ಆದ್ರೆ ಕನ್ನಡ ಅಂದ್ರೆ ಅಷ್ಟು ಅಭಿಮಾನ ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ, ಗೊತ್ತಿತ್ತು ನನಗೆ. ಆದ್ರೆ ಅಷ್ಟೊಂದು ಅಭಿಮಾನ ಅವ್ರಿಗೆ. ರಿಟೈರ್ ಆಗಿ ಬಂದಿದ್ರು, ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿ ಇದಕ್ಕೆ ಬಂದಿದ್ರು, ಇಲ್ಲಿಯ ಆಡಳಿತವನ್ನ ಕೈಗೆ ತಗೊಂಡಿದ್ರು. ಅವರು ರಂಗನಾಥ್ ಏನೋ ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಭಾಷಣಕ್ಕೆ ಏರ್ಪಾಡು ಮಾಡ್ಬೇಕು, ಏನ್ ಮಾಡೋದು ಅಂತ ಹೇಳಿ ಅವರು ಕೊನೆಗೆ ರಂಗನಾಥೇ ಹೇಳಿದ್ರು ಅಥವಾ ನನಗೆ ಪ್ರೆಸಿಡೆಂಟ್ ಹೇಳಿದ್ರು ಗೊತ್ತಿಲ್ಲ, ಅವರೆಲ್ಲ ಸೇರ್ಕೊಂಡು ಒಂದು ಕನ್ನಡ ಭಾಷಣ ನನ್ನಿಂದ ಆಗ್ಬೇಕು ಅಂತ, ಮಿತ್ರ ಅವರಿಂದ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೊದ್ಲು ಮಾತಾಡಿದ್ವಿ, ಪೂರ್ವವಾಗಿ ಮಾತಾಡಿದ್ವಿ. ಏನಿರ್ತವೆ ನಾನು ಹೇಳಿದೆ, ಒಂದು ತಿಂಗಳಿಗೆ ಒಂದೋ ಎರಡೋ ಮರ್ತ್ಬಿಟ್ಟಿದ್ದೀನಿ ನಾನು ಲೆಕ್ಚರ್ಸ್, ಕನ್ನಡ ಕವಿಗಳನ್ನು ಕುರಿತು, ಕನ್ನಡ ಕಾವ್ಯ ಕುರಿತು ಸುಮಾರು 100 ಕಾರ್ಯಕ್ರಮಗಳು ಆಗೋ ತನಕ ನಡ್ಸ್ಕೊಟ್ವಿ ನಾವು ಅದನ್ನ. ಭಾರತೀಯ ವಿದ್ಯಾಭವನದಲ್ಲಿ ಒಂದ್ ದೊಡ್ಡ ಒಂದು ಅಚೀವ್ಮೆಂಟ್ ಅಂತ ಕರಿಬಹುದು ಅದನ್ನ. ಅಷ್ಟು ನೋಡಿ, ಅದೇ ರಂಗನಾಥ್ ಏರ್ಪಾಡು ಮಾಡಿದ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಮಿತ್ರ ನೀವೊಂದ್ ಕೆಲಸ ಮಾಡಿ, ಒಬ್ಬ ಕವಿನ ತಗೊಳ್ಳಿ ಅಷ್ಟೇ, ಅವನ ಬಗ್ಗೆ 6:30 ಸಭೆ ಶುರುವಾಗುತ್ತೆ, 8 ಗಂಟೆಗೆ ನಿಲ್ಬೇಕು, ಅಷ್ಟಕ್ಕೆ ನೀವು ಆ ಕವಿ ಬಗ್ಗೆ ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳಿ ಸಿದ್ಧತೆ ಮಾಡ್ಕೊಳ್ಳಿ. ತಿಂಗಳು ಒಂದಿರುತ್ತಲ್ಲ, ಹೇಗಿದ್ದನು 15 ದಿವಸ ಮರ್ತ್ಬಿಟ್ಟಿದ್ದೀನಿ ನಾನು, ಒಂದಿರುತ್ತಲ್ಲ, ನೀವು ಅದಕ್ಕೆ ತಯಾರಾಗ್ಬಿಟ್ಟು ಮಾತಾಡಿ, ಎಷ್ಟು ಕವಿಗಳ ಬಗ್ಗೆ ಬೇಕಾದ್ರೂ ಮಾತಾಡಿ ನೀವು ಕೇಳ್ತೀವಿ ಅಂತಂದ್ರು. ನಾನು ನೋಡೋಣ ಒಂದು ಬದಲು ಅನ್ಕೊಂಡ್ರೆ ಒಂದು 10 ನೋಡೋದು ಎಷ್ಟೊತ್ತಿಗೆ, ನನಗೆ ಬೇಂದ್ರೆ ಆಯ್ತು, ಕವಿರಾಜ್ ಮಾರ್ಗ ಆಯ್ತು, ಪಂಪ ಆಯ್ತು, ರನ್ನ ಆಯ್ತು, ಚಾಮರಸ ಆಯ್ತು, ಮತ್ತೆ ಹೊಳಗನ್ನಡ ಕವಿಗಳದ್ದಾಯ್ತು, ಶಬ್ದವಣ್ಣಿ ದರ್ಪಣದ ಬಗ್ಗೆ ಕೂಡ ನಾನು ಮಾತಾಡಿದೆ, ಆಮೇಲೆ ಭಾಷಾಶಾಸ್ತ್ರದ ಬಗ್ಗೆ ಮಾತಾಡಿದೆ, ಆಮೇಲೆ ಮತ್ತೆ ಕೆಲವು ಕವಿಗಳು ಈ ಆಧುನಿಕ ಕವಿಗಳನ್ನ ತಗೊಂಡ್ವಿ. ಆಧುನಿಕ ಕವಿಗಳು ಅಂದ್ರೆ ಇವರಿಂದ BM ಶ್ರೀಕಂಠಯ್ಯನವರಿಂದ ಹಿಡಿದು BM ಶ್ರೀಕಂಠಯ್ಯ, ಕುವೆಂಪು, ಬೇಂದ್ರೆ, ಮತ್ತೆ ರಾಮಚಂದ್ರ ಶರ್ಮ, ಅಡಿಗರು ರಾಮಚಂದ್ರ ಶರ್ಮ ನವೀನ ಪರವಾಗಿ ನಾನು ಮಾತಾಡಿದ್ದವ್ರನ್ನ, ಹಾಗೆ ಎಲ್ಲಿ ವೆಂಕಟೇಶ್ ಮೂರ್ತಿ ಅಂತ ಎಲ್ಲಾ ಕವಿಗಳನ್ನ ನಾನು ಸ್ವಲ್ಪ ಪರಿಚಯ ಮಾಡಿಕೊಟ್ಟು ಮಾತಾಡಿದೆ ಅವ್ರ. ಅದು ಬೇಂದ್ರೆಯವ್ರ ಬಗ್ಗೆ ಸಲ ವಿಪರೀತ ಜನ ಬರ್ತಾ ಇದ್ರು, ನಾನು ಧಾರವಾಡ ನನ್ ತಿಳಿದೇ ಬುಕ್ಗಳು ಧಾರವಾಡ ಕಡೆಯಿಂದ ಬಂದವರೆಲ್ಲ ತುಂಬಾ ಜನ ಇದ್ರು ಆ ಸಭೆಗೆ ಬಂದಿದ್ರು. ಅಲ್ಲಿ ಬೇಂದ್ರೆಯವ್ರ ಬಗ್ಗೆ ಒಂದ್ ದಿವಸಲ್ಲಿ ಸಾಕಾಗ್ಲಿಲ್ಲ, ಇನ್ನೊಂದ್ಸಲ ಮಾತಾಡ್ಬೇಕಾಯ್ತು. ಪೂತಿನ ಅವ್ರ ಬಗ್ಗೆ ನಾನು ಮಾತಾಡಿದೆ, ಕುವೆಂಪು ಅವ್ರ ಬಗ್ಗೆನೂ ಅಷ್ಟೇ, ಒಂದ್ ಲೆಕ್ಚರ್ ಸಾಕಾಗೋದಿಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲ ವ್ಯಕ್ತಿಗಳನ್ನ ನಾನು ಆರಿಸ್ಕೊಂಡವಾಗ ಪ್ರಸಿದ್ಧ ಕವಿಗಳನ್ನ, ವಿ ಸಿದ್ದರಾಮಯ್ಯ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಹಾಗೆ ಯಾರು ಅಂತ ಹೇಳಿ ಮರ್ತೋಗಿದ್ದಾನೆ ಹೆಸರುಗಳೆಲ್ಲ. ನನಗೆ ಒಂದು ಅಧ್ಯಯನದ ಕಾಲ ಆದ್ರು ಅವ್ರು ಓದ್ಕೊಳ್ಬೇಕಲ್ಲ, ಒಂದ್ ತಿಂಗಳಿಗೆ ಲೆಕ್ಚರ್ ಇದ್ರೆ ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದಿದ್ದಲ್ಲ, ಅದು ನನಗೆ ಅಷ್ಟೇ, ಅನೇಕ ಪದ್ಯಗಳು ನನಗೆ ಬಾಯಿಗೆ ಬರ್ತಾ ಇದ್ದಿದ್ರೆ ನಂಗೆ ಅಷ್ಟು ತೊಂದರೆ ಆಗ್ಲಿಲ್ಲ, ಸುಮ್ನೆ ಮೊದಲನೇ ಸಾಲು ಎರಡನೇ ಸಾಲು ಬರ್ಕೊಂಡು ಗುರುತಾಕೊಳ್ತಾ ಇದ್ದೆ, ಮೇ ಹೋಗಿ ಹೇಳ್ಬಿಡ್ತಿದ್ದೆ. ಆದ್ರೆ ಕೇಳುವ ಜನ ಅದು ನೋಡಿ ಏನ್ ಸಿಸ್ಟಮ್ ಅಂದ್ರೆ ವೆಂಕಟರಾಮಯ್ಯ ನೋಡುದು ನೋಡಿ, ಸುಮ್ನೆ ಇಲ್ಲಿ ಸ್ವಾಗತ ಬೇಡ, ವಂದನಾರ್ಪಣೆ ಬೇಡ, 6:30 ಸಭೆ ಶುರು ಅಂತ ಹೇಳ್ತೀವಿ, 6:25 ನೀವು ಬರ್ಬೇಕು ಸಭೆ ಮೇಲೆ, ಮೇಲ್ಗಡೆ ನೀವು ಒಬ್ಬರನ್ನೇ ಕೂರಿಸೋದು, ನಾವು ಯಾರು ಕುತ್ಕೊಳ್ಳೋದಿಲ್ಲ, ಯಾರು ಉಪನ್ಯಾಸಕಾರರು ಅವ್ರು ಮಾತ್ರ ಕುತ್ಕೊಳ್ಬೇಕು, ನೀವು 6:30 ಯಾವ ತನಕ ಕಾದಿರ್ಬೇಕು, ಡಣ್ ಅಂತ 6:30 ಹೊಡೆದ ಕೂಡ್ಲೇನೆ ನೀವು ಭಾಷಣ ಶುರು ಮಾಡ್ಬೇಕು, 1.5 ಗಂಟೆ ಮಾತಾಡ್ಬೇಕು, ಮಧ್ಯೆ ಯಾರು ಅಡ್ಡಿ ಬರೋದಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದ್ರು, MPL ಶಾಸ್ತ್ರಿ ಉದಾಹರಣೆಗೆ ಅನ್ಸಲ್ಲ, ಅವ್ರ ಕಥೆ ಹೇಳ್ತೀನಿ ಮುಂದೆ ಹೇಳ್ತೀನಿ. ಅವರು ಪದ್ಮನಾಭನ್ ಅಂತ ಹೇಳಿ ಬಹಳ ದೊಡ್ಡ ಸಂಸ್ಕೃತ ಕನ್ನಡ ಸ್ಕಾಲರ್, ಅವರು ಸಂಸ್ಕೃತದಲ್ಲಿ DVG ಅವರು ನೇರ ಶಿಷ್ಯರು, ಅದಲ್ಲದೆ ಪ್ರತಿನಿತ್ಯ ಅವ್ರ ಪಾಠ ಕೇಳ್ತಾ ಇದ್ದವರು, DVG ಅವರಿಗೆ ಅವ್ರಿಗೆ ಕ್ಲಾಸ್ ಹೇಳ್ತಾ ಇದ್ರು ಅವ್ರಿಗೆ, ಒಂದು 7-8 ಜನ ರಾಮಸ್ವಾಮಿ ಇವರೆಲ್ಲ ತುಂಬಾ ಜನ ಇದ್ರು ಅಲ್ಲಿ, ಅವರೆಲ್ಲ ಬರೋರು, ಚಿನ್ನಸ್ವಾಮಿ ಅಂತ ಹೇಳಿ ಆಕಾಶವಾಣಿ ಇರ್ತಿದ್ನಲ್ಲ ಅವರು ಬರ್ತಾ ಇದ್ರು, ಒಳ್ಳೆ ಸಹೃದಯ ಆತ, ಚೆನ್ನಾಗಿ ಹಾಡ್ತಾ ಇದ್ರು ಅವರು. ಮತ್ತೆ ಕೊಯ್ಯನ್ಕೆ ಅವ್ರ ಹಿಂದ್ಗಡೆ ಈಗಲೂ ಜ್ಞಾಪಕ ಇದೆ, ಅವರು ಸಭೆಗೆ ಯಾವಾಗ್ಲೂ ಜನಕ್ಕೆ ಕಾಣಿಸ್ಕೊಳ್ಳೋದಿಲ್ಲ, ಸಭೆಗೆ ಶುರು ಆದ್ಮೇಲೆ ಬರೋರು ಅವರು,
ಹಿಂದ್ಗಡೆ ಕುರ್ಚಿಲಿ ಕೂತ್ಕೊಳ್ತಾ ಇದ್ರು. ಕೂತ್ಕೊಂಡು ನನ್ ದಿನ ಮುಗಿ ಕೂಡ್ಲೇನೆ ಇನ್ನೊಂದು ಗೊತ್ತಾಯ್ತು 8 ಗಂಟೆಗೆ ಅಂತೇಳಿ 7:58 ಎದ್ದು ಹೊರಟೋಗ್ಬಿಡೋರು. ಅವರು ನನಗೆ ಆಮೇಲೆ ಹೇಳ್ತಾ ಇದ್ರು, ನಿಜ ಮಿತ್ರ ತುಂಬಾ ತಿಳ್ಕೊಂಡೆ ನಾನು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ತಮಾಷೆ ಮಾಡಿದ್ರು ನನಗೆ ವೈಎನ್ಕೆ. ಅಲ್ಲ ಮಿತ್ರ, ನನಗೆ ಸಾಯಂಕಾಲ ಆದ್ಮೇಲೆ ನಂಗೆ ಇರಕ್ ಮನಸ್ಸಾಗೋದಿಲ್ಲ, ಹೊರಟ್ಬಿಡ್ಬೇಕು ನಾನು ಎಲ್ಲಿಗೆ ಅಂತ ಗೊತ್ತಿದೆ ಅದು ನಮಗೆ. ಅವ್ರು ಹೊರಡ್ತಾ ಇದ್ದಿದ್ದು ಪಬ್ಗೆ. ಆ ಪಬ್ ಅಂದ್ರೆ ಎಷ್ಟಿಷ್ಟ ಅವ್ರಿಗೆ ಅಂದ್ರೆ, ಅವ್ರು ಬಿಎಂಸಿ ಅವ್ರ ಪದ್ಯನ ಅನುಕರಣೆ ಮಾಡಿದ್ದಾರೆ. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು, ಇದು ಅನುಕರಣ ನೋಡಿ ಎಷ್ಟು ಜನ ಮಾಡಿದ್ದಾರೆ ಇವರು. ಕರುಣಾಳು ಬಾ ಬೆಳಕೆ ಮಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಅವರು ಸಾಯಂಕಾಲ ಪಬ್ ಹೋಗ್ತಾ ಇದ್ದು ಸಹಜ ಅಲ್ವಾ, ಅದಕ್ಕೆ ಅನುಕರಣೆ ಮಾಡಿದಾರೆ ಅವರು. ಕರುಣಾಳು ಬಾ ಒಳಕೆ, ಕರುಣಾಳು ಬಾ ಬೆಳಕೆ ಅಲ್ಲ, ಕರುಣಾಳು ಬಾ ಒಳಕೆ ಮಸುಕಿದಿ ಪಬ್ಬಿನಲ್ಲಿ, ಮಸುಕು ಸ್ವಲ್ಪ ಕತ್ತೆ ಇರ್ತದೆ ಪಬ್ಬು, ಆ ಪಬ್ಬಿನಲ್ಲಿ ಕೈ ಹಿಡಿದು ಕುಡಿಸೆನ್ನನು ಅಂತ ಹೇಳೋದು. ಆದ್ರೆ ಎಷ್ಟು ತೀಕ್ಷ್ಣ ಅಂದ್ರೆ, ಕನ್ನಡ ಅಲ್ಲ ಇಂಗ್ಲಿಷ್ ಎರಡು ಭಾಷೆಗಳೂ ಅವ್ರು ಅದ್ಭುತ. ಅವ್ರು ಇಂಗ್ಲಿಷ್ ಕೇಳದೆ ಒಂದೆರಡು ಸೊಗಸು ಅನ್ಸುತ್ತೆ, ಹೆಚ್ಚು ಬರೆದವ್ರಲ್ಲ ಅವರು. ಆದ್ರೆ ಆಮೇಲೆ ಯಾರೋ ಕೆಲವರು ಬಲಂತಕ್ಕೆ ಬರೆಯಕ್ಕೆ ಶುರು ಮಾಡಿದ್ರು, ಅಲ್ಲೂ ಅದ್ಭುತವಾದ ಒಂದು ವರ್ಚಸ್ಸನ್ನ ತೋರಿಸಿದ್ರು ಅವರು. ಅವರಿಗೆ ಪನ್ಸ್ ಮೇಲೆ ಹಿಡಿತಾ ಇತ್ತಲ್ಲ, ಪನ್ಗಳನ್ನ ಹೇಗ್ ಬಳಸ್ಬೇಕು, ಭಾಷೆಯ ರಚನೆ ಹೇಗಿರ್ಬೇಕು. ಕೈಲಾಸ ಮಾತ್ರ ಕಲ್ತವ್ರವರು, ಕೈಲಾಸಿಗೆ ಬಹಳ ಸಹಾಯ ಮಾಡಿದ್ದಾರೆ. ಅವರ ಕೃತಿಗಳನ್ನ ಕೆಲವೊಂದು ಬರೆದಿದ್ದಾರೆ, ಕಾಗ ಕುತ್ಕೊಂಡು ಬರೆದಿದ್ದಾರೆ, ಅದನ್ನ ರಾತ್ರಿಗಳ ಕುತ್ಕೊಂಡು ಬರೆದಿದ್ದಾರೆ. ಅಂದ್ರೆ ಇಂಥ ದೊಡ್ಡವರ ಸಹವಾಸ, ಅವರು ಬರೀ ಕನ್ನಡ ಅಲ್ಲ ಇಂಗ್ಲಿಷ್ ಅಲ್ಲ, ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳೆಲ್ಲ ವೈಎನ್ ಕೆ ಅವರ ಶಿಷ್ಯರೂಪಿ ಹೇಳ್ಬೇಕು. ಯಾವ ಭಾಷೆಯ ಅಧ್ಯಾಪಕನಾಗ್ಲಿ ಅವರಿಗೆ ವೈಎನ್ ಕೆ ಅಂದ್ರೆ ಬಹಳ ಇಷ್ಟ, ಅವ್ರ ಹತ್ರ ಹೋಗ್ತಾ ಇದ್ರು. ಅಂಥ ವ್ಯಕ್ತಿ ಎಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ಅಷ್ಟು ನನ್ಗೆ ಸಂತೋಷ ಅಷ್ಟೇ. ನನ್ನ ಮನಸ್ಸಿಗೆ ಅಂತರಂಗಕ್ಕೆ ಬೆಳಕನ್ನು ಕೊಟ್ಟವರವರೆಲ್ಲ ಅವ್ರು ಬಂದು ಕೂತ್ಕೊಳ್ತಾ ಇದ್ರು. ಒಂದು ಹೇಳಲೇಬೇಕಾಗಿದೆ ನಾನು, ಕುಮಾರದಾಸ ಮೇಲೆ ನಂದು 3 ದಿವಸದ ಉಪನ್ಯಾಸ ಏರ್ಪಡಿಸಿದ್ರು ಅವರು. ಅಲ್ಲಿ ಆಶ್ಚರ್ಯ ಆಗುತ್ತೆ, ಅಕಸ್ಮಾತ್ ಬಂದಿದ್ದವರು MPL ಶಾಸ್ತ್ರಿಗಳು ಬಂದಿದ್ದಾರೆ ಸಭೆಗೆ. ಹಾಗೇನೆ ಕಲ್ಕಟ್ಟಾದಲ್ಲಿ ಇದ್ದಂತಹ ರಂಗನಾಥ್ ಅಂತ ಲೈಬ್ರರಿಯನ್, ಭಾರತ ಗ್ರಂಥಪಾಲಕ ಅವರು, ಲೈಬ್ರರಿಯನ್ ಅವರು ಏನ್ ಮೂರ್ತಿರಾವ್ ಅವ್ರು ಬಂದಿದ್ರು. ಎಲ್ಲ ಬಂದಾಗ ನಾನು ಅಲ್ಲಿ ಮತ್ತೆ 3 ದಿವಸ ಮಾತಾಡಿದೆ ನಾನು ಕುಮಾರವಾಸನ ಬಗ್ಗೆ. ಮಾತಾಡಿದಾಗ 3ನೇ ದಿವಸ ಯಾಕೋ ಅವರು ಇನ್ನು 1/2 ಗಂಟೆ ಇದೆ ಏನು ಅಲ್ಲೇನೆ ಗುಸುಗುಸಾಗಿ ಮಾತಾಡ್ಕೊಂಡು ಎದ್ದೊಟ್ಟೋದ್ರು ಅವರೆಲ್ಲ, 3-4 ಜನ ಆಚೆಗೆ ಎದ್ದೊಟ್ಟೋದ್ರು. ನನ್ಗೆ ಏನಪ್ಪ ಇದು ಯಾಕೆ ಹೀಗಾಯ್ತು ಅಂತ ಅಂದ್ಕೊಂಡು, ನನ್ಗೆ ಏನ್ ಅದ್ರ ಲಕ್ಷ ಇಲ್ಲ, ನನಗೆ ಮಾತಾಡ್ತಾನೆ ಇದ್ದೆ, ಎದ್ದುಟ್ಟೋದ್ರಲ್ಲ. ಆಮೇಲೆ ವಾಪಸ್ ಬಂದ್ರು ಅವರೆಲ್ಲ, ಬಂದು ಅಲ್ಲೇ ಕುಡಿತಿದ್ರು. ನಂದು ಉಪನ್ಯಾಸ ಮುಗಿಸಿದೆ ಅಂತ ಅನ್ನುವಾಗ MPL ಶಾಸ್ತ್ರಿ ನಿಂತ್ಕೊಂಡ್ರು ಅಲ್ಲಿ. ನಿಂತ್ಕೊಂಡು ಒಂದು ಪ್ರಾರ್ಥನೆ, ಇನ್ನು 5 ನಿಮಿಷ ಟೈಮ್ ಇದೆ, ನಾನು ಅಷ್ಟೊತ್ತು ತಗೊಳ್ಳೋದಿಲ್ಲ, ಹೇಗೆ ಬಿಟ್ಬಿಡ್ತೀನಿ ಭಾಷಣ ಮುಗಿಸಿ ಆಮೇಲೆ ಅಂತ ಹೇಳಿ, ಏನಂದ್ರೆ ಕುಮಾರವ್ಯಾಸನ ಬಗ್ಗೆ ನಾವು ಕೇಳಿದ್ದು ಸಾಕಾಗೋದಿಲ್ಲ, ಈ 3 ದಿವಸ ಕೇಳಿದ್ದು ತುಂಬಾ ಸಂತೋಷ ಆಯ್ತು, ಇನ್ನು 3 ದಿವಸ ನೀವು ದಯವಿಟ್ಟು ಮುಂದುವರಿಸ್ಬೇಕು. ಇದು ನನ್ನಂತವ್ರಿಗೆ ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದು ಹೇಳ್ಬೇಕಾಗಿಲ್ವಲ್ಲ. ಆದ್ರೆ ಅವ್ರ ಹೃದಯ ಇರು ಎಷ್ಟು ಮಟ್ಟಿಗೆ ಅದಕ್ಕೆ ಸಿದ್ಧರಾಗಿ ಬರ್ತಾ ಇದ್ರಲ್ಲ, ಬಂದು ಕೇಳಿಸ್ತಾ ಇದ್ರು. ಅಂತಹ ಒಂದು ಆವರಣವನ್ನ ಸೃಷ್ಟಿ ಮಾಡಿದವರು ಅಂದ್ರೆ HK ರಂಗನಾಥ್ ಅವರು. ಅವರು ನಿಜವಾಗ್ಲೂ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಉಪಕಾರ ಮಾಡಿದ್ರು. ನನ್ನಿಂದ ಉಪನ್ಯಾಸ ಮಾಡಿಸಿದ್ರು ಒಂದು ಮುಖ್ಯ ಅಲ್ಲ, ಅವ್ರಿಗೆ SS ವೆಂಕಟರಾಮಯ್ಯನವ್ರಿಗೆ ಆಗ್ಬೇಕು ಅಂತ ಹೇಳಿ. ಇತರ ಜನಕ್ಕೆ ಕೇಳ್ಬೇಕಪ್ಪ, ಒಂದ್ಸಲ ಅಂತ ಬುದ್ಧಿ ಏನ್ ಮಾಡ್ದು ಗೊತ್ತಾ, ನಿಮ್ ತಿಂಗಳ ಭಾಷಣ ಬೇರೆ ಇರ್ಲಿ, ಈ ಕಾಲೇಜ್ ವಿದ್ಯಾರ್ಥಿಗಳಿಗೆ ಪಾಪ ಕನ್ನಡಕ್ಕೆ ಆಸಕ್ತಿ ಇಲ್ವಲ್ಲ ಅವ್ರಿಗೆ, ಕನ್ನಡ ವಿದ್ಯಾರ್ಥಿಗಳಿಗೆ ಒಂದ್ 3 ದಿವಸ ಟೆಕ್ಸ್ಟ್ ಬುಕ್ ಮೇಲೆ ಪಾಠ ಮಾಡಿ ಅಂತಂದ್ರು. ಟೆಕ್ಸ್ಟ್ ಬುಕ್ ಮೇಲೆ ಅದನ್ನು ಮಾಡಿಸಿದ್ರು ಅಲ್ಲಿ, ಇಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ. ಅಂದ್ರೆ ಒಂದು ಸಾಹಿತ್ಯ ಪ್ರೇಮಿಗಳ ಸಂಘ ಅನ್ನೋದೇ ಅಲ್ಲಿ ಇತ್ತು ಅಂತ ನನ್ಗೆ ಅನ್ಸುತ್ತೆ. ಜಸ್ಟಿಸ್ ವೆಂಕಟರಾಮಯ್ಯ ಅವರತ್ತೂ ಬಹಳ ಬಹಳ ಅಂದ್ರೆ ಅಷ್ಟಿಷ್ಟಲ್ಲ ನನ್ಗೆ. ನನ್ ಇಲ್ಲೇ ರೂಮ್ ತಗೊಂಡ್ಬಿಡಿ, ನೀವು ಇಲ್ಲೇ ವ್ಯಾಕ್ಸಿನ ಕಾಲೇಜಿಂದ ಬರೋದು ವ್ಯವಸ್ಥೆ ಪಡ್ತೀರಿ, ಇಲ್ಲೇ ಇದ್ಬಿಡಿ, ಏನ್ ಬೇಕು ಬುಕ್ಸ್ ಎಲ್ಲ ತರಿಸ್ಕೊಳ್ಳಿ, ಈ ರೂಮ್ನಲ್ಲೇ ವಾಸ ಮಾಡುವ ಬೇಕು ಸಾಯಂಕಾಲ ತನಕ, ಓದ್ಬೇಕು ಅಂತಂದಾಗ ಬನ್ನಿ ಅಂತ ಹೇಳ್ತಾ ಇದ್ರು ಅವರು. ಅಂದ್ರೆ ರಂಗನಾಥ್ ಇದಾರಲ್ಲ, ಅವರು ಯಾವ ವಿಚಾರ ಹೇಳಿದ್ರು ಕೂಡ ಅವ್ರನ್ನ ತೆಗೆದಾಕಲ್ಲ. ಭಾರತೀಯ ವಿದ್ಯಾಭವನದಲ್ಲಿ ಗಾಂಧಿ ಸ್ಟಡೀಸ್ ಅಂತ ಒಂದಿದೆ, ಅದರ ಮುಖ್ಯಸ್ಥರಾಗಿದ್ದರು ಅವರು. ಆದ್ರೂ ಕೂಡ ಅವ್ರು ನನ್ನ ಬಿಡ್ತಾ ಇರಲಿಲ್ಲ. ಇಲ್ಲಿ ವಿದ್ಯಾವರ್ಧಕ ಕಾಲೇಜ್ನಲ್ಲಿ ಒಂದ್ಸಲ ಗಾಂಧೀಜಿ ಆ ಟ್ರಸ್ಟ್ ಇಂದ ಒಂದು ಉಪನ್ಯಾಸ, ನಂದಿಂದು ನನ್ನ ಉಪನ್ಯಾಸ ಏರ್ಪಡಿಸಿದ್ರು ಎಜುಕೇಶನ್ ಬಗ್ಗೆನೇನೆ. ಅವರು ಬಂದಿದ್ರು, ಶ್ರೀಹರಿ ಬಂದಿದ್ರು, ತುಂಬಾ ಜನ ಮಾತಾಡಿದ್ರು. ಅಂದ್ರೆ ರಂಗನಾಥ ಅನ್ನೋನಿಗೆ
ವ್ಯಕ್ತಿಗೆ ಸಾಹಿತ್ಯ, ಚಟುವಟಿಕೆ, ಸಂಘಟನೆ ಮತ್ತೆ ಜನಾದರ. ಎಷ್ಟು ಜನ ಅವ್ರನ್ನ ನೋಡಕ್ ಬರ್ತಾ ಇದ್ರು ಗೊತ್ತಾ? ನನಗೋ ವೆಂಕಟರಾಮಯ್ಯವ್ರು ಹೇಳ್ಬಿಟ್ಟಿದ್ರು, ಮಿತ್ರ ಅವ್ರನ್ನ ಭಾಷಣದ ದಿವಸ ಬೇಗ ಕರೆಸ್ಬೇಕು, ನೀನು 6 ಗಂಟೆಗೆ ಇದ್ರು ಕೂಡ 5 ಗಂಟೆಗೆ ಬರ್ಬೇಕು ಇಲ್ಲಿಗೆ, ಅವ್ರಿಗೆ ತಿಂಡಿ ಕಾಫಿ ಎಲ್ಲ ಕೊಡಿ, ಮಾತಾಡ್ತಾ ಕೂತ್ಕೊಳ್ಳಿ, ಯಾರು ಸ್ನೇಹಿತರು ಬೇರೆ ಅವರು ಇರ್ಲಿ ಬೇಕಾದ್ರೆ, ಆಮೇಲೆ ಲೆಕ್ಚರ್ ಶುರು ಮಾಡಿ ಅಂತ ಹೇಳೋದು. ಹೀಗಾಗಿ ನಮ್ದು ಕಾಫಿ ತಿಂಡಿ ಸಪ್ಲೈ ಬೇರೆ ಆಗೋದೇ ಅಲ್ಲಿ, ಬೇಕಾದ್ರೆ ರಂಗನಾಥ್ ಅದಕ್ಕೆಲ್ಲ ಏರ್ಪಾಡ್ ಮಾಡ್ಕೊಂಡಿದ್ರು ಚೆನ್ನಾಗಿ. ಸೊ ಹೀಗೆ ಬೇಗ ಬಂದು ನೀವ್ ಇರ್ಬೇಕು ಅಂತ ಹೇಳೋರು. ನನಗೆ ರಂಗನಾಥ್ ಈ ರೀತಿಯಲ್ಲಿ ನನ್ನ ಸಂಸಾರಕ್ಕೆ ಬೇಕಾದವರಾಗಿ, ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಪರಿಚಿತರಾಗಿ, ಮತ್ತೆ ಶಿವಪ್ಪ ಮೂಲಕವಾಗಿ ನಾವು ಸಾಹಿತ್ಯಕ್ಕೆ ದೊಡ್ಡ ಸೇವೆ ಮಾಡಿದ್ವಿ. ಅವ್ರು ಕೇಳಿದ್ದನ್ನ ಶಿವಪ್ಪ ಬಯಸಿದ್ದನ್ನ ನಾನು ಮಾಡ್ಕೊಟ್ಟೆ. ಶಿವಪ್ಪ ಏನು ಕಡಿಮೆ ಅಲ್ಲ, ಈಗಂತೂ ಆತ ಬಹಳ ಪ್ರಸಿದ್ಧರಾಗಿದ್ದಾರೆ. ಬಂಕುತಿಮ್ಮನ ಕಗ್ಗದ ರೀತಿಯಲ್ಲಿ ಬೇಕಾದಷ್ಟು ಪದ್ಯಗಳನ್ನ, ಪದ್ಯ ಬಾಲ್ಯಗಳನ್ನ ತಂದಿದ್ದಾರೆ, ಸಂಕಲನಗಳನ್ನು ತಂದಿದ್ದಾರೆ. ಮೈಸೂರಿನಲ್ಲಿದ್ದಾನೆ ಆತ. ನಮ್ಮ ಸ್ನೇಹ ಅನ್ನೋದು ನಿಜವಾಗ್ಲೂ, ನಾನು ನನ್ನ ಕ್ಲಾಸ್ಮೇಟ್ ಅದು ಶಿವಪ್ಪ. ಅಂದ್ರೆ ಸ್ಟಾಟಿಸ್ಟಿಕ್ಸ್ ಓದಿದ್ರು ಕೂಡ ನಾವೆಲ್ಲ ಸಬಕಾಲೀನರು ಅಂತ ಹೇಳ್ಬೇಕಷ್ಟೇ. ಕನ್ನಡ ಇಂಗ್ಲಿಷ್ ಭಾಷೆಗೆ ಒಟ್ಟಿಗೆ ಸೇರ್ತಾ ಇದ್ವಿ ಎಲ್ಲರೂ ದೊಡ್ಡ ಜೂನಿಯರ್ ಬಿ ಎ ಹಾಲ್ನಲ್ಲಿ. ಹಾಗೆ ಶಿವಪ್ಪ ಬಹಳ ಸಹೃದಯ ಇದ್ದಾರೆ ಅವರು. ಚರ್ಮೋದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಸ್ಟಾಟಿಸ್ಟಿಕ್ಸ್ ಆದದ್ದು, ಚರ್ಮೋದ್ಯೋಗದಲ್ಲಿ ಮದ್ರಾಸ್ನಲ್ಲಿ ಬಹಳ ಒಳ್ಳೆ ಕೆಲಸದಲ್ಲಿ ಇದ್ದವರು. ಅದನ್ನ ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿಗೆ ಒಂದು ರೀತಿ ಪ್ರಸಾರಾಂಗದ ಡೈರೆಕ್ಟರ್ ಆಗುವ ಹಾಗೆ ಬಂದ. ಅಲ್ಲಿ ಬಂದ ಮೇಲೆ ಬಹಳ ಒಳ್ಳೆ ಕೆಲಸ ಮಾಡಿದ ಆತ. ನಿವೃತ್ತಿ ಆಗೋ ತನಕ ಬಹಳ ಅದ್ಭುತವಾಗಿ, ಆಮೇಲೆ ಕರ್ನಾಟಕ ಸರ್ಕಾರದ ಒಂದು ಇದಕ್ಕೂ ಸೇರ್ಕೊಂಡ. ಎರವಲ ಸೇವೆ ಮೇಲೆ ಬಂದು ಅಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡಿದ. ಪುರಂದರದಾಸ ಕೀರ್ತನೆಗಳನ್ನು ತರೋದಕ್ಕೆ ಆತನೇ ಕಾರಣ ಆಗಿದ್ದು. ಎಸ್ ಕೆ ರಾಮಚಂದ್ರರಾವ್, ನಾನು ಮತ್ತೆ ನಾಗರತ್ನ ಅಂತ ನಮ್ಮ ಕಾಲೇಜಲ್ಲಿ ಮ್ಯೂಸಿಕ್ ಟೀಚರ್ ಆಗಿದ್ದರು, ಪ್ರೊಫೆಸರ್ ಅವರು, ಎಲ್ಲರೂ ಸೇರಿ ಅದನ್ನ ಮಾಡ್ಕೊಟ್ವಿ. ಆಗ್ಲೇ ಎರಡು ಮುದ್ರಣ ಬಂದ್ಬಿಡ್ತದೆ, ವ್ಯವಸ್ಥ ಪುರಂದರದಾಸರ ಕೀರ್ತನೆಗಳ ಸಂಗ್ರಹ ಒಂದನ್ನು ತಂದ್ವಿ ನಾವು. ಅದಕ್ಕೆ ಶಿವಪ್ಪ ಅನಂತರಾಮ್ ಅಂತ ಒಬ್ಬರು ಇದ್ರು, ಇವಾಗ್ಲೂ IPS ಇದ್ದ ಅನಂತರಾಮ್ ಅಂದ್ರೆ ಅವ್ರಿಗೆ ಎಂತ ಅವ್ರಿಗೆ ನಿಷ್ಠೆ ಗೊತ್ತ, ಕಾರ್ಯ ನಿಷ್ಠೆ ಎತ್ತಂದ್ರೆ ಇದಾಗ್ಬೇಕು ಅಂದ್ರೆ ಹಾಗೆ ಬಿಡಬೇಕು, ಎಷ್ಟು ಖರ್ಚಿಗೂ ಲೆಕ್ಕ ತರಲಿಲ್ಲ ಅವರು, ಹೆದರ್ತಾ ಇರಲಿಲ್ಲ ಅವರು. ಎಲ್ಲರೂ ಕಲೆ ಹಾಕೋದ್ರು ಅಷ್ಟೇ, ಯಾರು ಕರೆದ್ರೆ ಅವ್ರದ್ದು ಬರಬೇಕು, ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು ಅವರು. ನನಗೆ ಅವರು ಸ್ನೇಹಿತರವರು, ಈಗ ನನ್ನ ಸ್ನೇಹಿತರ ಸಂಖ್ಯೆ ತುಂಬಾ ಜಾಸ್ತಿ ಆಗೋದಕ್ಕೆ ನನ್ನ ಈ ಸಾಹಿತ್ಯ ಚಟುವಟಿಕೆನೂ ಕಾರಣ ಇರ್ಬೋದು. ಆದ್ರೆ ನನಗೆ ವೈಯಕ್ತಿಕವಾಗಿ ಇಂಥ ಹಲವಾರು ಜೀವಿಗಳ ಪರಿಚಯ ಆಯ್ತಲ್ಲ ನನಗೆ, ಅದು ರಂಗನಾಥರ ಮೂಲಕ, ರಂಗನಾಥ್ ನಾ ಕಸ್ತೂರಿಯವ್ರ ಮೂಲಕ. ಅಖಿಲ ಭಾರತ ಇರಲಿ, ಇಡೀ ಭೂಮಂಡಲ ಸುದ್ದವ್ರು ರಂಗನಾಥ್ ಅವರು. ಒಂದ್ಸಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಶಿವರಾಮ್ ಕಾರಕರ ಒಂದು ಯಕ್ಷಗಾನದ ಟ್ರೂಪ್ ಅನ್ನ, ಸಣ್ಣದು ಟ್ರೂಪ್, ಮಕ್ಕಳು, ದೊಡ್ಡವ್ರು ಮಾಡೋದಲ್ಲ, ಮಕ್ಕಳು ಮಾಡೋದನ್ನ, ಅದಕ್ಕೆ ರಂಗನಾಥ್ ಹೋಗಿದ್ರು. ಅದಕ್ಕೆ ಒಂದ್ಸಲ ಅವ್ರ ಮ್ಯಾನೇಜ್ಮೆಂಟ್ ಗೆ ಹೋಗಿದ್ರು, ಖುಷಿ ಅರ್ದಾಸ್ ಬಿಟ್ರು, ಮತ್ತೆ ರಂಗನಾಥ್ ಒಂದ್ಸಲ ಹೋಗಿದ್ರು, ಹೋಗಿ ನೋಡ್ಕೊಂಡು ಬಂದ್ರು. ನನಗೆ ಅದ್ರ ಕಥೆಯನ್ನು ಹೇಳ್ತಾ ಇದ್ರು, ನನಗೆ ಕೇಳಿದ್ರೆ ರೋಮಾಂಚವಾಗದ್ ನನಗೆ. ಆ ಮಕ್ಳು ಜರ್ಮನಿಯಲ್ಲಂತೂ ಮಿತ್ರ, ನೀ ಕೇಳ್ಬೇಕು, ಅಲ್ಲಿ ಪಾಪ ಅಭಿಮನ್ಯುನ ಯಕ್ಷಗಾನ ಮಾಡಿದ್ರು ಅವರು, ಆ ಮಕ್ಳು ಕಣ್ಣಲ್ಲಿ ನೀರು ಸುಸಿಬಿಟ್ರಂತೆ. ಕೊನೆಯಲ್ಲಿ ಎಲ್ಲ ಬಂದ್ರೆ ವಾಪಸ್ ಬರ್ತಾರೆ, ತಮ್ಮ ತಮ್ಮ ಹುಡುಗಿ ನೇಪಥ್ಯಕ್ಕೆ ಬರ್ತಾರಲ್ಲ, ಇದ್ರೆಲ್ಲ ನಾಟಕ ಆದ್ಮೇಲೆ ಬರ್ತಾರೆ, ಅಭಿವೃದ್ಧಿ ಸತ್ತಾಗ್ತಾರಲ್ಲ ಅದರಲ್ಲಿ. ಅದಕ್ಕೆ ಆ ಮಕ್ಕಳೆಲ್ಲ ಬಂದು ಅವ್ನು ಮುಟ್ಟಿ ಸದ್ಯ ಸತ್ತಿಲ್ಲ ಇರೋ ಉಳಿದ. ಇಂತಹ ಒಂದು ಐತಿಹಾಸಿಕವಾದ ಘಟನೆ ಇದು. ಅದೇ ನಮ್ಮ ಯಕ್ಷಗಾನಗಳು ಅವ್ರ ಮೇಲೆ ಏನ್ ಪರಿಣಾಮ ಬೀರದವು ಅನ್ನೋದು ಮುಖ್ಯ ಅಲ್ಲಿ. ಆ ಯಕ್ಷಗಾನಗಳನ್ನ ತಯಾರು ಮಾಡಿದವರು ನಮ್ಮ ಈ ರಂಗನಾಥ್ ಮತ್ತೆ ಕೃಷಿ ಹರಿದಾಸ್ ಪಟೇಲ್ ಇಂಥವ್ರೆಲ್ಲ ಸೇರ್ಕೊಂಡ್ರು. ಅಂದ್ರೆ ಒಂದು ಕನ್ನಡ ದೇಶದ ಒಂದು ನಾಟಕದವರನ್ನ ಪ್ರಪಂಚಕ್ಕೆ ಕೊಂಡೊಯ್ದಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ರು. ಆ ಕೀರ್ತಿ ಅವ್ರಿಗೂ ಸಲ್ಲತ್ತೆ. ಈ ರಂಗನಾಥ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಅವ್ರ ಕೃತಿಗಳನ್ನ ತಗೊಳ್ಳೇ ಇಲ್ಲ ನಾನು ಇನ್ನೂ. ಅವ್ರದ್ದೊಂದು ಪುಸ್ತಕ ನಾನೇ ಮುಂದೇನೋ ಬರ್ತಿದ್ದೇನೆ. ಅಂದ್ರೆ ಅವ್ರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಕೂಡ ಮೂಡಿತ್ತು. ಗಾದೆಗಳ ಮೇಲೆ ಅವ್ರ ಪ್ರಬಂಧ ಬರ್ತಿದ್ದಾರೆ, ತುಂಬಾ ಅದ್ಭುತ. ಎಷ್ಟು ಅದು ಎಲ್ಲಿಂದ ಸಂಗ್ರಹ ಮಾಡಿದ್ದಾರೆ ಅಷ್ಟೊಂದು ಗಾದೆಗಳನ್ನು, ಕಥೆ ಜೋಡಿಸಿದ್ದಾರೆ. ಹಾಗೆ ರಂಗನಾಥ್ ಒಳ್ಳೆ ಸಾಹಿತಿಯಾಗಿ, ಹಾಸ್ಯಗಾರನಾಗಿ, ಮತ್ತೆ ಜನಾನುರಾಗಿಯಾಗಿ ತುಂಬಾ ಬೇಕಾದವರಾಗಿದ್ರು. ಅವ್ರಿಗೆ ವಿಶೇಷ ಹಂಚಿಕೆಗಳಿಗೆ ಕೂಡ ಬರಿತಾ ಇದ್ರು. ಆ ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ವಿ, ಬಹಳ ತೀರ್ಕೊಂಡಾಗ ನಮಗೆ ತುಂಬಾ ಬೇಜಾರಾಯ್ತು. ಯಾಕೆಂದ್ರೆ ನಾನು ಬೆಂಗಳೂರಲ್ಲೇ ಇದ್ದೆ, ನಾನು ಪುಣ್ಯಕ್ಕೆ ಅವಾಗ ಅವ್ರ ಮನೆಗೆಲ್ಲ ಹೋಗಿದ್ವಿ ನಾವು. ನಾವು ಅವರ ಹಿತೈಷಿಗಳೆಲ್ಲ ಬಂದಿದ್ರು ಅವ್ರ ಮನೆಗೆ, ಅವ್ರು ತೀರ್ಕೊಂಡಾಗ ನೋಡಕ್ ಹೋದ್ವಿ, ಬಾಳಿ ನೋಡಕ್ ಹೋದ್ವಲ್ಲ ನಾವು. ಹೋದಾಗ ನನ್ಗೆ ಎಲ್ಲಾರನ್ನು ಪರಿಚಯ ಮಾಡ್ಕೊಂಡಂಗಾಯ್ತು. ಆ ಮನಸ್ಸು
ಆ ಪ್ರಖರವಾದ ಮನಸ್ಸು, ಪ್ರಸನ್ನವಾದ ಮನಸ್ಸು, ಸರ್ವಸ್ನೇಹಿಯಾದ ಮನಸ್ಸು ಮತ್ತು ಆಪ್ತ ಮಿತ್ರನಾಗುವಂತಹ ಒಂದು ಗುಣವನ್ನ ಹೊಂದಿದ್ದ ಮನಸ್ಸು ನನಗೆ ಇನ್ನೆಲ್ಲೂ ಬೇರೆ ಕಾಣಿಸ್ತಾ ಇಲ್ಲ. ಅದರಿಂದ ರಂಗನಾಥರ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಮುಗಿಯಲ್ಲ ಅಂತ ಅನ್ಸುತ್ತೆ.